ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ನಾವು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಗೌರ್ಮೆಂಟ್ ಓಸ್ಟ್ ಟು ಸ್ವಿಫ್ಟ್ ನೋಟ್ ಫಾರ್ ಎಕ್ಸ್ಪೋರ್ಟರ್ಸ್ ಅಂದ್ರೆ ನೋಡ್ರಿ ನಿನ್ನೆ ಏನ್ ಮಾಡಿದ್ರ ಅಂದ್ರೆ ಗವರ್ಮೆಂಟ್ ಅವ್ರು ಏನ್ ಮಾಡಿದ್ರೆ ಹೊಸ ಫಾರಿನ್ ಟ್ರೇಡ್ ಪಾಲಿಸಿನ ಅನೌನ್ಸ್ ಮಾಡಿದ್ದಾರೆ ಸೊ ನೋಡ್ರಿ ಮುಂಚೆ ಏನಾಯ್ತಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೈದರ ಟ್ರೇಡ್ ಪಾಲಿಸಿ ಇತ್ತು ಈಗ ಏನ್ ಮಾಡಿದ್ರಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅದನ್ನ ರಿವೈಸ್ ಮಾಡಿ ಹೊಸ ಟ್ರೇಡ್ ಪಾಲಿಸಿನ ಅದನ್ನೇನ್ ಮಾಡಿದಾರೆ ಅಂದ್ರೆ ರಿಲೀವ್ ಮಾಡಿದ್ದಾರೆ ಸೊ ನೋಡ್ರಿ ಈ ಒಂದು ಟ್ರೇಡ್ ಪಾಲಿಸಿ ಏನಪ್ಪ ಅಂದ್ರೆ ಒಟ್ಟು ಎರಡು ಟ್ರಿಲಿಯನ್ ಡಾಲರ್ ಅಥವಾ ಏನಪ್ಪ ಅಂದ್ರೆ ಎರಡು ಟ್ರಿಲಿಯನ್ ಅನ್ನ ಏನ್ ಮಾಡಬೇಕಂದ್ರೆ ಈಗ ಎಕ್ಸ್ಪೋರ್ಟ್ ಪಾಲಿಸಿಯನ್ನು ಹೊಂದಿದ್ದಾರೆ ಈಗ ಆಲ್ರೆಡಿ ನೋಡ್ರಿ ಭಾರತ ಈ ವರ್ಷ ಏನಪ್ಪ ಅಂದ್ರೆ ಏಳ್ನೂರ ಐವತ್ತು ಬಿಲಿಯನ್ ಡಾಲರ್ ಅಷ್ಟೇ ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ಮಾಡಿದೆ ಅಂದ್ರೆ ರಫ್ತನ್ನ ಮಾಡಿದೆ ಈಗ ಈ ಪಾಲಿಸಿಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಮುಂಬರುವ ಐದು ವರ್ಷಗಳಲ್ಲಿ ಏನಪ್ಪಾ ಅಂದ್ರೆ ಭಾರತ ಕನಿಷ್ಠ ಪಕ್ಷ ಎರಡು ಟ್ರಿಲಿಯನ್ ಡಾಲರ್ ಅಷ್ಟೇನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ಅಂದ್ರೆ ಅಷ್ಟು ನಾವೇನಪ್ಪ ಅಂದ್ರೆ ರಫ್ತನ್ನು ಅನ್ನೋದು ಇದ್ರ ಮುಖ್ಯ ಉದ್ದೇಶ ಆಗಿದೆ ನೋಡ್ರಿ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ನಮ್ಮ ದೇಶ ಏಳ್ನೂರ ಐವತ್ತು ಬಿಲಿಯನ್ ಅಷ್ಟೇ ಮಾಡಿದೆ ಅಂದ್ರೆ ರಫ್ತನ್ನ ಮಾಡಿದೆ ಕಮ್ಮಿ ಕಮ್ಮಿ ಅಂದ್ರೆ ಇನ್ನೊಂದು ಹತ್ತು ಬಿಲಿಯನ್ ಡಾಲರ್ ವರ್ಗು ಅದೇನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ಅಚೀವ್ ಇಲ್ಲಿ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅಂದ್ರೆ ನಾಲ್ಕು ಪಿಲ್ಲರ್ಸ್ ಮೇಲೆ ಡಿಪೆಂಡ್ ಆಗಿದೆ ಈಗ ಹೊಸದಾಗಿ ಬಂದಿರುವಂತ ಫಾರಿನ್ ಟ್ರೇಡ್ ಪಾಲಿಸೀಸ್ ಏನಿದೆ ಅಲ್ಲ ಇದು ನಾಲ್ಕು ಪಿಲ್ಲರ್ ಮೇಲೆ ಡಿಪೆಂಡ್ ಆಗಿದೆ ಏನು ನಾಲ್ಕು ಪಿಲ್ಲರ್ ಅಪ್ಪ ಅಂದ್ರೆ ಸೊ ನೋಡ್ರಿ ಇನ್ಸೆಂಟಿವ್ಸ್ ಟು ರೆಮಿಷನ್ಸ್ ಅಂತ ಅಂದ್ರೆ ನೋಡ್ರಿ ಈಗ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಇನ್ಸೆಂಟಿವ್ಸ್ ಕೊಡ ಬದ್ಲಿ ಇನ್ಸೆಂಟಿವ್ಸ್ ಅಂದ್ರೆ ಈಗ ನಿಮ್ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪರಿಹಾರಗಳನ್ನ ಕೊಡ ಬದ್ಲಿ ಅಲ್ಲೇ ನಿಮ್ಗೆ ಏನಪ್ಪ ಅಂದ್ರೆ ಟ್ಯಾಕ್ಸ್ ಕಟ್ ಮಾಡೋದು ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಅಂದ್ರೆ ರಫ್ತುಗಳನ್ನ ಪ್ರಮೋಷನ್ ಮಾಡೋದು ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ಪ್ರಮೋಷನ್ ಮಾಡೋದು ಅದು ಕೂಡ ಯಾವ ತರನಾಗ ಅಂದ್ರೆ ಯಾರೆಲ್ಲ ಎಕ್ಸ್ಪೋರ್ಟರ್ ಇರ್ತಾರ ಅಂದ್ರೆ ಯಾರೆಲ್ಲ ರಫ್ತುದಾರ ಇರ್ತಾರಲ್ಲ ಅವ್ರ ಮಧ್ಯೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಏನಪ್ಪ ಅಂದ್ರೆ ಒಂದು ಸಹಕಾರವನ್ನ ತೆಗೆದುಕೊಂಡ್ಬಂದು ಈ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಮಧ್ಯೆ ಒಂದು ಸಹಕಾರವನ್ನ ತೆಗೆದುಕೊಂಡ್ಬಂದು ಏನ್ ಮಾಡೋದಪ್ಪ ಅಂದ್ರೆ ರಫ್ತನ್ನ ಜಾಸ್ತಿ ಮಾಡೋದು ಮೂರನೇದೇನಪ್ಪ ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡೋದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಜಾಸ್ತಿ ಮಾಡೋದು ಯಾವ ತರನಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡ್ತಾರಪ್ಪ ಅಂದ್ರೆ ಸೊಡ್ರಿ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಕಾಸ್ಟ್ ಏನಿದೆ ಅಂದ್ರೆ ಈಗ ನಿಮಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋಕೆ ಏನ್ ಟ್ರಾನ್ಸಾಕ್ಷನ್ ಕಾಸ್ಟ್ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡೋದು ಜೊತೆಗೆ ಏನಪ್ಪ ಅಂದ್ರೆ ಇ ಇನಿಷಿಯೇಟಿವ್ಸ್ ನ ಜಾರಿಗೆ ತರೋದು ಸೊ ನೋಡ್ರಿ ಇನಿಷಿಯೇಟಿವ್ಸ್ ಅಂದ್ರೆ ಈಗ ನಿಮ್ಗೆ ಏನಾದ್ರು ಕ್ಲಿಯರೆನ್ಸ್ ಬೇಕಂದ್ರೆ ಅದಕ್ಕೆ ನೀವೇನಪ್ಪ ಅಂದ್ರೆ ಖುದ್ದು ಸರ್ಕಾರಿ ಕಚೇರಿಗೆ ಹೋಗೋ ಬದಲಿ ಏನಪ್ಪ ಅಂದ್ರೆ ಆನ್ಲೈನ್ ಅಲ್ಲಿ ನೀವ್ ಏನ್ ಮಾಡಬಹುದು ಅಂದ್ರೆ ಅಪ್ ಅನ್ನ ಮಾಡಬಹುದು ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇನಿಷಿಯೇಟಿವ್ಸ್ ಅಂತ ಕರಿತೀವಿ ಅಂತ ಇನಿಷಿಯೇಟಿವ್ಸ್ ಏನಪ್ಪ ಅಂದ್ರೆ ಇಲ್ಲಿ ಜಾರಿಗೆ ತರ್ತಾ ಹೋಗೋದು ನಾಲ್ಕನೇದು ನೋಡ್ರಿ ಏನ್ ಮಾಡೋದಪ್ಪ ಅಂದ್ರೆ ಎಮರ್ಜಿಂಗ್ ಏರಿಯಾಸ್ ಅಂದ್ರೆ ಈಗ ನೋಡ್ರಿ ಇನ್ ಯಾವ್ದು ಎಮರ್ಜಿಂಗ್ ಏರಿಯಾಸ್ ಅನ್ಸುತ್ತಲ್ಲ ಅಂತ ಐಡೆಂಟಿಫೈ ಮಾಡೋದು ಎಸ್ಪೆಷಲಿ ಅಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಇ ಕಾಮರ್ಸ್ ಡೆವಲಪಿಂಗ್ ಡಿಸ್ಟಿಕ್ಸ್ ಅನ್ನ ಡೆವಲಪ್ ಮಾಡೋದು ಆ ಒಂದು ಏರಿಯಾದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಇ ಕಾಮರ್ಸಿಗೋಸ್ಕರ ಡಿಸ್ಟಿಕ್ಸ್ ಅನ್ನ ಅಥವಾ ಈ ಒಂದು ಜಿಲ್ಲೆಗಳನ್ನ ಏನ್ ಮಾಡೋದಂದ್ರೆ ಅಭಿವೃದ್ಧಿ ಪಡಿಸ್ತಾ ಹೋಗೋದು ಜೊತೆಗೆ ಅವ್ನೇನ್ ಮಾಡೋದಂದ್ರೆ ನೆಕ್ಸ್ಟ್ ಈ ಇ ಕಾಮರ್ಸ್ ಡೆವಲಪಿಂಗ್ ಡಿಸ್ಟ್ರಿಕ್ಸ್ ಇರುತ್ತಲ್ಲ ಇವ್ನ ಏನ್ ಮಾಡೋದಪ್ಪ ಅಂದ್ರೆ ಎಕ್ಸ್ಪೋರ್ಟ್ಸ್ ಹಬ್ ಆಗಿ ಕನ್ವರ್ಟ್ ಮಾಡೋದು ಸೊ ಟ್ರಿ ಎಕ್ಸ್ಪೋರ್ಟ್ಸ್ ಹಬ್ ಆಗಿ ಕನ್ವರ್ಟ್ ಮಾಡೋದಂದ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಏನಪ್ಪ ಅಂದ್ರೆ ಇ ಕಾಮರ್ಸ್ ಚೆನ್ನಾಗಾದ್ರೆ ಅಲ್ಲೇನಾಗುತ್ತೆ ಅಂದ್ರೆ ನಿಮಗೆ ಉತ್ಪಾದನೆ ಮತ್ತೆ ವ್ಯವಹಾರಗಳು ಜಾಸ್ತಿ ಆಗುತ್ತೆ ಮುಂದೆ ಕನ್ವರ್ಟ್ ಮಾಡಿ ಏನ್ ಮಾಡೋದಂದ್ರೆ ರಫ್ತು ಮಾಡಕ್ಕೆ ವ್ಯವಸ್ಥಿತವಾದ ಜಾಗ ಮತ್ತೆ ರಫ್ತು ಮಾಡಕ್ಕೆ ಏನಪ್ಪ ಅಂದ್ರೆ ಒಂದು ಎಕ್ಸ್ಪೋರ್ಟ್ ಮಾಡೋದು ಜೊತೆಗೆ ನೋಡ್ರಿ ಈ ಎಸ್ ಸಿ ಓ ಎಂಇಟಿ ಪಾಲಿಸೀಸ್ ನ ಏನಪ್ಪ ಅಂದ್ರೆ ಈ ಫಾರಿನ್ ಪಾಲಿಸೀಸ್ ಅಲ್ಲಿ ಬಳಸೋದು ಅಂದ್ರೆ ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಈ ಎಸ್ಸಿಒ ಎಂಇಟಿ ಪಾಲಿಸೀಸ್ ನ ಬಳಸೋದು ಸೊ ನೋಡ್ರಿ ಇದ್ರ ಬಗ್ಗೆ ನಾನು ಏನಪ್ಪ ಅಂದ್ರೆ ಡಿಸ್ಕಶನ್ ಮಾಡ್ತೀನಿ ಸಿ ಎಸ್ಸಿಒ ಟಿ ಪಾಲಿಸಿ ಅಂದ್ರೇನು ಅದ್ರ ಬಗ್ಗೆ ನಾನು ಏನಂದ್ರೆ ಇನ್ ಡೆಪ್ ಆಗಿ ಡಿಸ್ಕಶನ್ ಮಾಡ್ತೀನಿ ಸೊ ಡ್ರಿ ಇದು ಯಾವ ಒಂದು ತತ್ವದ ಮೇಲೆ ಅಥವಾ ಪ್ರಿನ್ಸಿಪಾಲ್ ಮೇಲೆ ಈ ಹೊಸ ಒಂದು ಫಾರೆನ್ ಪಾಲಿಸೀಸ್ ನ ತಗೊಂಡ್ಬಂದಿದಾರೆ ಅಂದ್ರೆ ಟ್ರಸ್ಟ್ ಅಂಡ್ ಪಾರ್ಟ್ನರ್ಶಿಪ್ ವಿತ್ ಎಕ್ಸ್ಪೋರ್ಟರ್ ಅಂದ್ರೆ ನಂಬಿಕೆ ಮತ್ತೆ ಏನ್ ಮಾಡೋದಪ್ಪ ಅಂದ್ರೆ ಈ ಒಂದು ಪಾಲುದಾರಿಕೆಯನ್ನು ವಹಿಸೋದು ಟ್ರಸ್ಟ್ ಅಂಡ್ ಪಾರ್ಟ್ನರ್ಶಿಪ್ ವಿತ್ ಎಕ್ಸ್ಪೋರ್ಟರ್ಸ್ ಅನ್ನೋ ಒಂದು ತತ್ವದ ಮೇಲೆ ಏನ್ ಮಾಡಿದಾರಪ್ಪ ಅಂದ್ರೆ ಈ ಒಂದು ಹೊಸ ಫಾರೆನ್ ಪಾಲಿಸೀಸ್ ನ ಜಾರಿಗೆ ತಂದಿದ್ದಾರೆ ಆಮೇಲೆ ನೋಡ್ರಿ ಇದೇನ್ ಮಾಡ್ತಿದೆ ಅಂದ್ರೆ ಈಗ ಏನಾದರೂ ನಿಮ್ಮ ಹಳೆಯದೇನಾದ್ರು ಈಗ ನೋಡ್ರಿ ಕ್ಲಿಯರೆನ್ಸ್ ಆಗಿದಿಲ್ಲ ಅಂದ್ರೆ ಈಗ ನೀವು ಆಸ್ ಎಕ್ಸ್ಪೋರ್ಟ್ ಅಂದ್ರೆ ಈಗ ಆಸ್ ಎ ನಿಮ್ದು ಏನಪ್ಪ ಅಂದ್ರೆ ಹಳೆದ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಕ್ಲಿಯರ್ ಆಗಿರಲಿಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ರಫ್ತು ಮಾಡೋದಕ್ಕೆ ಏನಾದರೂ ನಿಮ್ದು ಕ್ಲಿಯರ್ ಆಗಲಿಲ್ಲ ಡಾಕ್ಯುಮೆಂಟ್ ಅಂದ್ರೆ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಿದ್ರೆ ಒನ್ ಟೈಮ್ ಕ್ಲಿಯರೆನ್ಸ್ ಅನ್ನ ಕೊಡ್ತಿದಾರೆ ಸೊ ನೋಡ್ರಿ ಈ ಒನ್ ಟೈಮ್ ಕ್ಲಿಯರೆನ್ಸ್ ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಹಳೆ ಯಾವ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿಲ್ಲ ಎಕ್ಸ್ಪೋರ್ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರೆ ಒಂದೇ ಸಾರಿ ಕ್ಲಿಯರೆನ್ಸ್ ಅನ್ನ ಪಡೆದುಕೊಳ್ಬಹುದು ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಿದ್ರೆ ಅಂದ್ರೆ ಒನ್ ಟೈಮ್ ಅಮೆನ್ಸ್ಟಿ ಸ್ಕೀಮ್ ಅನ್ನ ಜಾರಿಗೆ ತಂದಿದ್ದಾರೆ ಅಂದ್ರೆ ಇದರಲ್ಲಿ ಒನ್ ಟೈಮ್ ನಿಮ್ದೇನು ಹಳೆದೆಲ್ಲ ಬಾಕಿ ಇದೆಯಲ್ಲ ನೀವು ರಫ್ತು ಮಾಡೋಕೇನು ಅನಾನುಕೂಲತೆಗಳಿದೆಯಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೋಸ್ಕರ ನೋಡ್ರಿ ಒನ್ ಟೈಮ್ ಪಾಲಿಸೀಸ್ ನ ತಂದಿದ್ದಾರೆ ಜೊತೆಗೆ ನೋಡ್ರಿ ಈ ಫಾರಿನ್ ಟ್ರೇಡ್ ಪಾಲಿಸೀಸ್ ಏನಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಇದೇನ್ ಮಾಡತ್ತಪ್ಪ ಅಂದ್ರೆ ಒಂದು ಎನ್ಕರೇಜ್ಮೆಂಟ್ ಅನ್ನ ಮಾಡ್ತಾ ಇದೆ ಎಸ್ಪೆಷಲಿ ಯಾವ್ದಕ್ಕೋಸ್ಕರ ಎನ್ಕರೇಜ್ಮೆಂಟ್ ಮಾಡ್ತಾ ಇದೆ ಅಂದ್ರೆ ಟೌನ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಸ್ಕೀಮ್ ಅಂತ ಹೇಳಿ ನೋಡ್ರಿ ಅದನ್ನ ನಾವು ಟಿಇಇ ಅಂತ ಕರಿತೀವಿ ಟೌನ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಸ್ಕೀಮ್ ಅಂತ ಹೇಳಿ ಇದ್ರೊಳಗೆ ಏನಪ್ಪಾ ಅಂದ್ರೆ ಈ ಎಕ್ಸ್ಪೋರ್ಟಿಗೋಸ್ಕರ ಅಥವಾ ರಫ್ತುಗೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಶಹರಗಳನ್ನ ತಯಾರು ಮಾಡೋದು ಸೊ ಏನ್ ರಫ್ತು ಮಾಡ್ತಾರಲ್ಲ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಕಾಳಜಿ ವಹಿಸಿ ಈ ಒಂದು ಶಹರ ಪಟ್ಟಣಗಳನ್ನ ತಯಾರು ಮಾಡೋದಕ್ಕೋಸ್ಕರ ನೋಡ್ರಿ ಟೌನ್ ಆಫ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಸ್ಕೀಮ್ ಅನ್ನ ಇಲ್ಲಿ ಜಾರಿಗೆ ತಂದಿದ್ದಾರೆ ಸೊ ನೋಡ್ರಿ ನಾನು ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇನ್ ಡೆಪ್ತ್ ಆಗಿ ಈಗ ಏನ್ ಮಾಡ್ತೇನೆ ಅಂದ್ರೆ ಒನ್ ಬೈ ಒನ್ ಅನಲೈಸ್ ಮಾಡ್ತಾ ಹೋಗ್ತೀನಿ ಇದರ ಭಾಗವಾಗಿ ನೋಡ್ರಿ ಫಸ್ಟ್ ಇನಿಷಿಯೇಟಿವ್ಸ್ ಏನ್ ತಗೋತಾ ಇದಾರೆ ಅಂದ್ರೆ ಸೊ ಫಸ್ಟ್ ಇನಿಷಿಯೇಟಿವ್ಸ್ ಏನ್ ತಗೋತಾ ಇದಾರೆ ಅಂದ್ರೆ ಇಲ್ಲಿ ಪ್ರೊಸೆಸ್ ಆಫ್ ರೀ ಇಂಜಿನಿಯರಿಂಗ್ ಅಂಡ್ ಆಟೋಮೇಶನ್ ಸೊಡ್ರಿ ಫಸ್ಟ್ ಫಸ್ಟ್ ಇನಿಷಿಯೇಟಿವ್ಸ್ ಏನಪ್ಪ ಅಂದ್ರೆ ಪ್ರೊಸೆಸ್ ಆಫ್ ರೀ ಇಂಜಿನಿಯರಿಂಗ್ ಅಂಡ್ ಆಟೋಮೇಶನ್ಸ್ ಅಂತ ಇದ್ರೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ಮತ್ತೆ ಡೆವಲಪ್ಮೆಂಟ್ ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಅವಕಾಶಗಳನ್ನ ಕೊಡ್ತಿದ್ದಾರೆ ಸೊ ಟ್ರಿ ಇಲ್ಲಿ ಏನ್ ಮುಂಚೆ ಇನ್ಸೆಂಟಿವ್ಸ್ ಕೊಡ್ತಿದ್ರಲ್ಲ ಅಂದ್ರೆ ಅಥವಾ ದರಗಳು ಇರ್ಬೋದು ಹಣವನ್ನ ಕೊಡ್ತಿದ್ರಲ್ಲ ಈ ಇನ್ಸೆಂಟಿವ್ಸ್ ಬದಲಾಗಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಫೆಸಿಲಿಟಿನ ಕೊಡ್ತಾರೆ ಸೊ ಸೊಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಮುಂಚೆ ಏನ್ ಅಂದ್ರೆ ಇನ್ಸೆಂಟಿವ್ಸ್ ಏನ್ ಕೊಡ್ತಿದ್ಲಾ ಪ್ರೋತ್ಸಾಹಗಳನ್ನು ಕೊಡ್ತಿದ್ರಲ್ಲ ಅದ್ರ ಬದಲಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಫೆಸಿಲಿಟೀಸ್ ಅಂದ್ರೆ ಸವಲತ್ತುಗಳನ್ನ ಕೊಡ್ತಾರೆ ಈ ಏನಿರ್ಬೋದಪ್ಪ ಅಂದ್ರೆ ನಿಮ್ಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬಹುದು ಅಂದ್ರೆ ತಂತ್ರಜ್ಞಾನವನ್ನ ಒದಗಿಸೋದಿರ್ಬೋದು ಅಥವಾ ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ ಒಬ್ರಕೊಬ್ರು ಸಹಕಾರವನ್ನ ಕೊಡಬಹುದು ಇಲ್ಲಿ ಸರ್ಕಾರ ಏನ್ ಅಂದ್ರೆ ಕೇವಲ ಇನ್ಸೆಂಟಿವ್ಸ್ ಕೊಡೋದ್ ಬದಲಾಗಿ ನಿಮ್ಗೆ ತಂತ್ರಜ್ಞಾನವನ್ನ ಬಳಕೆ ಮಾಡಬಹುದು ಅಥವಾ ನಿಮಗೆ ಅವ್ರಿಗೆ ಏನ್ ಸಹಕಾರ ಬೇಕಿದೆ ಅಂದ್ರೆ ನೀವು ಒಬ್ಬರು ಎಕ್ಸ್ಪೋರ್ಟ್ ಆಗಿ ನಿಮ್ಗೆ ಏನ್ ಸಹಕಾರ ಬಂದಿದೆಯಲ್ಲ ಅದಕ್ಕೋಸ್ಕರ ಇಲ್ಲಿ ಏನಪ್ಪ ಅಂದ್ರೆ ಸಹಕಾರ ತತ್ವದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಕೆಲಸ ಮಾಡೋಕ್ಕೆ ಅವಕಾಶವನ್ನ ಕೊಡ್ತಾರೆ ಆಮೇಲೆ ನೋಡ್ರಿ ಈ ಒಂದು ಫಾರಿನ್ ಟ್ರೇಡ್ ಪಾಲಿಸಿ ಎರಡ್ ಸಾವಿರದ ಇಪ್ಪತ್ ಅಂದ್ರೆ ಮಾಡತ್ತೆ ಎಂಟೈರ್ ಆಗಿದೇನಪ್ಪಾ ಅಂದ್ರೆ ಮ್ಯಾನ್ಯಲ್ ಏನ್ ಪ್ರೊಸೆಸ್ ಇದೆಯಲ್ಲ ಅದನ್ನ ಎಲಿಮಿನೇಟ್ ಮಾಡುತ್ತೆ ಅಂದ್ರೆ ಈಗ ಮ್ಯಾನುವಲ್ ಆಗಂದ್ರೆ ನೋಡ್ರಿ ಈಗ ನೀವು ಆಫೀಸಿಗೆ ಹೋಗಿ ಅಲ್ಲೊಂದು ಅಪ್ಲಿಕೇಶನ್ ಹಾಕಿ ಫೈಲ್ ಪಡೆದ ಏನ್ ಮಾಡೋದಿರತ್ತಲ್ಲ ಈ ಪ್ರೊಸೆಸ್ ಅನ್ನ ಅಂದ್ರೆ ಕಂಪ್ಲೀಟ್ ಆಗಿ ಇದು ಎಲಿಮಿನೇಟ್ ಮಾಡುತ್ತೆ ಸೊ ಇಲ್ಲಿ ಹೆಚ್ಚಿನ ಅವಕಾಶ ಯಾವ್ದು ಕೊಡ್ತಾರೆ ಅಂದ್ರೆ ಪೇಪರ್ಲೆಸ್ ಅಂದ್ರೆ ಈಗ ನೋಡ್ರಿ ಆನ್ಲೈನ್ ಒಂದು ವ್ಯವಹಾರಕ್ಕೋಸ್ಕರ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೇನೋ ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದ್ರ ಅಥವಾ ರಫ್ತನ್ನ ಮಾಡ್ತಿದ್ರೆ ನಿಮ್ಗೆ ಏನೋ ಒಂದು ಕ್ಲಿಯರೆನ್ಸ್ ಬೇಕು ನೀವೇನಪ್ಪ ಅಂದ್ರೆ ಮ್ಯಾನುವಲ್ ಆಗಿ ಆಫೀಸಿಗೆ ಬಂದು ಪೇಪರ್ ಅನ್ನ ಫಿಲ್ ಮಾಡೋದಕ್ಕೋಸ್ಕರ ಅಥವಾ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡೋದ್ರ ಬದಲಾಗಿ ನೀವೇನ್ ಮಾಡಬಹುದು ಅಂದ್ರೆ ಆನ್ಲೈನ್ ಅಲ್ಲಿ ಇಫಿಲ್ ಅನ್ನ ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಬಹುದು ಮತ್ತೆ ಆನ್ಲೈನ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಲಿಯರೆನ್ಸ್ ಅನ್ನ ಕೊಡ್ತಾರೆ ಜೊತೆಗೆ ನೋಡ್ರಿ ಏನಪ್ಪ ಅಂದ್ರೆ ಆನ್ಲೈನ್ ಎನ್ವೈರ್ಮೆಂಟ್ ಅಂದ್ರೆ ಈಗ ಆನ್ಲೈನ್ ಅಲ್ಲಿ ಏನು ಎನ್ವೈರ್ಮೆಂಟ್ ಅದೆ ಅಂದ್ರೆ ಈಗ ನೀವು ನೋಡ್ರಿ ಟ್ರಾವೆಲ್ ಟೈಮ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಡಿಲೇ ಟೈಮ್ ಅನ್ನ ಕಡಿಮೆ ಮಾಡೋಕೋಸ್ಕರ ಏನಪ್ಪ ಅಂದ್ರೆ ಆನ್ಲೈನ್ ವಾತಾವರಣ ಹೆಚ್ಚು ಏನ್ ಅಂದ್ರೆ ಚೂಸ್ ಅನ್ನ ಮಾಡ್ತಿದಾರೆ ಜೊತೆಗೆ ನೋಡ್ರಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಸರಳವಾಗಿ ಯಾವ ತರನಾಗಿ ಬಿಸ್ನೆಸ್ ಅನ್ನ ಮಾಡಬಹುದು ಆ ಈಸ್ ಆಫ್ ಡೂಯಿಂಗ್ ಇನಿಷೇಟಿವ್ ಕೂಡ ಏನಪ್ಪ ಅಂದ್ರೆ ಈ ಒಂದು ಪ್ರೊಸೆಸ್ ಆಫ್ ಫ್ರೀ ಇಂಜಿನಿಯರಿಂಗ್ ಮತ್ತೆ ಆಟೋಮೇಶನ್ಸ್ ಅಲ್ಲಿ ತೆಗೆದುಕೊಂಡಿದ್ದಾರೆ ಇನ್ನೂ ಒಂದು ಇನಿಷಿಯೇಟಿವ್ಸ್ ಏನ್ ತಗೊಂಡಿದ್ರಪ್ಪ ಅಂದ್ರೆ ಪ್ರೊಸೆಸ್ ಆಫ್ ಫ್ರೀ ಇಂಜಿನಿಯರಿಂಗ್ ಮತ್ತೆ ಆಟೋಮೇಷನ್ ಅಲ್ಲಿ ಸೊ ನೀವು ನೀವೊಬ್ರು ಏನ್ ಇರ್ತೀರಪ್ಪ ಅಂದ್ರೆ ಉತ್ಪಾದಕರ ಇರ್ತೀರಾ ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವೇನಪ್ಪ ಅಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಿರ್ತಾರ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅನ್ನೋ ಒಂದು ವಸ್ತುವನ್ನು ನೀವೇನಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಿರ್ತೀರ ನೀವು ಇದನ್ನೇ ಮಾಡ್ಬೇಕಂದ್ರೆ ರಫ್ತು ಮಾಡ್ಬೇಕಾಗತ್ತೆ ಸೊ ನಡ್ರಿ ಈ ರಫ್ತು ಮಾಡೋದಕ್ಕೋಸ್ಕರ ನಿಮಗೆ ಏನಪ್ಪಾ ಅಂದ್ರೆ ಏನ್ ಡ್ಯೂಟಿ ಇರುತ್ತೆ ಅಂದ್ರೆ ನಾವೇನ್ ಡ್ಯೂಟಿಯನ್ನು ಇಂಪೋರ್ಟ್ ಡ್ಯೂಟಿಯನ್ನು ಇಂಪೋಸ್ ಮಾಡ್ತೀವಲ್ಲ ಆ ಡ್ಯೂಟಿಯನ್ನು ಎಕ್ಸಾಂಪ್ ಮಾಡಕ್ಕೆ ಅಂದ್ರೆ ಇದ್ರ ಮೇಲೆ ಏನ್ ತೆರಿಗೆ ಹೇರ್ತಾರಲ್ಲ ನಿಮ್ಮ ಪ್ರಾಡಕ್ಟ್ ಮೇಲೆ ಏನ್ ತೆರಿಗೆ ಹೇರ್ತಾರಲ್ಲ ಆ ತೆರಿಗೆಯನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಮುಂಚೆ ನೀವೇನ್ ಮಾಡ್ಬೇಕಾಗಿತ್ತಂದ್ರೆ ಮ್ಯಾನ್ಯಲ್ ಆಗಿ ಆಫೀಸಿಗೆ ಹೋಗಿ ಅಲ್ಲಿ ಏನ್ ಮಾಡ್ಬೇಕಾಗಿತ್ತಂದ್ರೆ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಬೇಕಿತ್ತು ಆದ್ರೆ ಇಲ್ಲಿ ಏನ್ ಹೇಳ್ತಿದಾರಲ್ಲ ಈ ತರನಾಗಿಲ್ಲ ಬದಲಾಗಿ ನೀವೇನಪ್ಪ ಅಂದ್ರೆ ಸ್ಥಳೀಯವಾಗಿರುವಂತ ಆಫೀಸ್ ಮೂಲಕ ಅಂದ್ರೆ ನಿಮಗೇನಾದ್ರೂ ರಫ್ತು ಮಾಡ್ಬೇಕಾದ್ರೆ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡ್ಬೇಕಾದ್ರೆ ನೀವು ಮೇನ್ ಆಫೀಸ್ಗೆ ಹೋಗಿ ವಿಸಿಟ್ ಮಾಡ್ಬೇಕಂತಿಲ್ಲ ಬದಲಾಗಿ ಸ್ಥಳೀಯ ಆಫೀಸ್ ಏನಿದೆ ಅಂದ್ರೆ ಸ್ಥಳೀಯವಾಗಿರುವಂತಹ ಆಫೀಸ್ಗಳ ಮೂಲಕ ಏನಪ್ಪ ಅಂದ್ರೆ ಅದನ್ನ ನೀವು ಟ್ಯಾಕ್ಸ್ ಎಬ್ಸಾಮ್ಸ್ ಅನ್ನ ಪಡೆದುಕೊಬಹುದು ಎಸ್ಪೆಷಲಿ ಯೂಸಿಂಗ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ನಿಮ್ಗೆ ಏನಪ್ಪ ಅಂದ್ರೆ ಆ ಕ್ಲಿಯರೆನ್ಸ್ ಅನ್ನ ಪಡೆದುಕೊಂಡ್ ಬರಬಹುದು ಇದರಿಂದ ನಿಮ್ಗೆ ಏನಪ್ಪ ಅಂದ್ರೆ ಮ್ಯಾನ್ವಲ್ ಆಗಿ ಹೋಗಿ ಏನ್ ಮಾಡೋದಿರ್ತಿತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಏನ್ ಮಾಡ್ತಿದ್ರಂದ್ರೆ ಎಲಿಮಿನೇಷನ್ ಅನ್ನ ಮಾಡ್ತಿದ್ದಾರೆ ಜೊತೆಗೆ ನೋಡ್ರಿ ಮ್ಯಾನ್ಯಲ್ ಆಗಿ ಯಾವಾಗ ಮಾಡ್ತಾರಪ್ಪ ಅಂದ್ರೆ ರೀಜನಲ್ ಆಫೀಸ್ ಅಲ್ಲಿ ನೀವು ಆನ್ಲೈನ್ ಅಲ್ಲೇ ತುಂಬಬೇಕು ಮ್ಯಾನ್ಯಲ್ ಆಗಿ ಯಾವಾಗ ಮಾಡ್ತಾರಂದ್ರೆ ಸೊ ನೋಡ್ರಿ ಯಾವಾಗ ಸೀರಿಯಸ್ ಕಂಡೀಷನ್ಸ್ ಇರುತ್ತೆ ಅಂದ್ರೆ ಆ ಒಂದು ಕ್ಲಿಯರೆನ್ಸ್ ಕೊಡೋಕೆ ಪ್ರಾಡಕ್ಟ್ ಬಗ್ಗೆ ಏನಾದರೂ ಬೇರೆ ಕ್ಯಾಟಗರಿಲ್ ಇದ್ರೆ ಅವಾಗ ಮಾತ್ರ ಏನಪ್ಪ ಅಂದ್ರೆ ಅವರು ಮ್ಯಾನ್ಯಲ್ ಆಗಿ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಪರಿಶೀಲನೆ ಮಾಡ್ತಾರೆ ಬದಲಾಗಿ ಉಳಿದಲ್ಲದ ಏನಪ್ಪ ಅಂದ್ರೆ ಆನ್ಲೈನ್ ಅಲ್ಲೇ ಪರಿಶೀಲನೆ ಮಾಡ್ತಾ ಹೋಗ್ತಾರೆ ಈಗ ಎರಡನೇ ಇನಿಷಿಯೇಟಿವ್ಸ್ ಇಲ್ಲಿ ಏನ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಸೊ ನೋಡ್ರಿ ಎರಡನೇ ಇನಿಷಿಯೇಟಿವ್ಸ್ ಇರೋದೇನಪ್ಪ ಅಂದ್ರೆ ಟೌನ್ ಆಫ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಅಂತ ಸೊ ನೋಡ್ರಿ ಇವು ಟೌನ್ ಆಫ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಅಂತ ಹೇಳಿ ಏನಪ್ಪ ಅಂದ್ರೆ ನಾಲ್ಕು ಹೊಸ ಶಹರಗಳನ್ನ ಇಲ್ಲಿ ತೆಗಿತಾ ಇದ್ದಾರೆ ಯಾವ್ದು ನಾಲ್ಕು ಹೊಸ ಶಹರಗಳಪ್ಪ ಅಂದ್ರೆ ಫರೀದಾಬಾದ್ ಮಿರ್ಜಾಪುರ್ ಮುರ್ದಾಬಾದ್ ಮತ್ತೆ ವಾರಾಣಸಿಯಲ್ಲಿ ಏನಪ್ಪ ಅಂದ್ರೆ ಈ ಒಂದು ಟೌನ್ ಆಫ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಅನ್ನ ತೆಗಿತಾ ಇದ್ದಾರೆ ಆಲ್ರೆಡಿ ನೋಡ್ರಿ ಮೂವತ್ತ ಒಂಬತ್ತು ಟೌನ್ಸ್ ಅಂದ್ರೆ ಮೂವತ್ತೊಂಬತ್ತು ಏನಪ್ಪ ಅಂದ್ರೆ ಈ ತರ ಶಹರ ಪಟ್ಟಣಗಳಿದೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈಗ ನಾಲ್ಕು ಫರೀದಾಬಾದ್ ಮಿರ್ಜಾ ಮಿರ್ಜಾಪುರ್ ಮುರದಾಬಾದ್ ಮತ್ತು ವಾರ್ಜನಾ ಏನಪ್ಪ ಅಂದ್ರೆ ಟೌನ್ ಆಫ್ ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ನಗರಗಳನ್ನ ತೆಗಿತಾ ಇದ್ದಾರೆ ಸೊ ನೋಡ್ರಿ ಇಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಎಸ್ಪೆಷಲಿ ನಿಮ್ಗೆ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಫಂಡ್ಸ್ ಏನಿರುತ್ತೆ ಅದಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಇಲ್ಲಿ ಕೊಡ್ತಾರೆ ಸೊ ನೋಡ್ರಿ ನಿಮ್ಗೆ ಏನಪ್ಪ ಅಂದ್ರೆ ರಫ್ತನ್ನ ಮಾಡ್ತಿದ್ದೀರಾ ಅಂತ ಇಟ್ಕೋರಿ ಈ ರಫ್ತನ ಪ್ರಮೋಟ್ ಮಾಡಕ್ಕೆ ಅಂದ್ರೆ ಅದನ್ನ ಪ್ರೋತ್ಸಾಹ ಮಾಡಕ್ಕೆ ಪ್ರಮೋಟ್ ಮಾಡಕ್ಕೆ ನಿಮ್ಗೆ ಏನ್ ಫಂಡ್ ಬೇಕಲ್ಲ ಆ ಫಂಡ್ ಅನ್ನ ಏನಪ್ಪ ಅಂದ್ರೆ ಈ ಒಂದು ಟೌನ್ಸ್ ಅಲ್ಲಿ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ ಇದರಿಂದ ನೋಡ್ರಿ ಈ ಒಂದು ಟೌನ್ಸ್ ಇಂದ ಏನಾಗುತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಎಕ್ಸ್ಪೋರ್ಟ್ ಅಂದ್ರೆ ಕೆಲವೊಂದಿಷ್ಟು ವಸ್ತುಗಳ ಒಂದು ರಫ್ತು ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ರೆ ಯಾವೆಲ್ಲ ವಸ್ತುಗಳ ಒಂದು ರಫ್ತು ಜಾಸ್ತಿ ಆಗತ್ತ ಅಂದ್ರೆ ಹ್ಯಾಂಡ್ಲೂಮ್ಸ್ ಸೊ ನೋಡ್ರಿ ಇಲ್ಲಿ ಹ್ಯಾಂಡ್ಲೂಮ್ಸ್ ಅಂದ್ರೆ ನಾವೇನಂತ ಕರಿಬಹುದಪ್ಪ ಅಂದ್ರೆ ಕೈಮಗ್ಗ ಅಂತ ಕರಿಬಹುದು ಕೈಮಗ್ಗದ ಏನಾಗುತ್ತೆ ಅಂದ್ರೆ ರಫ್ತು ಜಾಸ್ತಿ ಆಗುತ್ತೆ ಜೊತೆಗೆ ನೋಡ್ರಿ ಹ್ಯಾಂಡಿಕ್ರಾಫ್ಟ್ ಅಥವಾ ಕರಕುಶಲ ವಸ್ತುಗಳಂತ ನಾವ್ ಏನ್ ಕರಿತೀವಲ್ಲ ಈ ಕರಕುಶಲ ವಸ್ತುಗಳದ್ದು ಏನಪ್ಪ ಅಂದ್ರೆ ರಫ್ತು ಜಾಸ್ತಿ ಆಗುತ್ತೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಾರ್ಪೊರೇಟ್ ವಸ್ತುಗಳದ್ದು ಕೂಡ ಏನಪ್ಪಾ ಅಂದ್ರೆ ಈ ಒಂದು ರಫ್ತು ಜಾಸ್ತಿ ಆಗುತ್ತೆ ಸೊ ಈ ಒಂದು ಟೌನ್ಸ್ ತೆಗೆಯೋದ್ ಮುಖ್ಯ ಉದ್ದೇಶ ಏನಂದ್ರೆ ಎಕ್ಸ್ಪೋರ್ಟ್ ಅನ್ನ ಪ್ರಮೋಟ್ ಮಾಡಕ್ ನಿಮ್ಗೆ ಏನ್ ಫಂಡ್ ಇರುತ್ತಲ್ಲ ಆ ಫಂಡ್ ಅನ್ನ ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಒಂದಿಷ್ಟು ಟೌನ್ಸ್ ಗಳನ್ನ ಇಲ್ಲಿ ರಚನೆ ಮಾಡಿದ್ದಾರೆ ಇಲ್ಲಿ ಮೂರನೇ ಇನಿಷಿಯೇಟಿವ್ಸ್ ಏನ್ ತೆಗೆದುಕೊಂಡಿದ್ದಾರೆ ನೋಡ್ರಿ ಎರಡು ಇನಿಷಿಯೇಟಿವ್ಸ್ ನೋಡಿದ್ವಿ ಮೂರನೇ ಇನಿಷಿಯೇಟಿವ್ಸ್ ಏನಿದೆ ಅಂದ್ರೆ ರೆಕಗ್ನೈಸೇಷನ್ ಆಫ್ ಎಕ್ಸ್ಪೋರ್ಟ್ಸ್ ಅಂತ ಅಂದ್ರೆ ಎಕ್ಸ್ಪೋರ್ಟ್ಸ್ ಯಾವ ತರನಾಗಿ ರೆಕಗ್ನೈಸ್ ಮಾಡ್ತಾರೆ ಅನ್ನೋದು ಎಕ್ಸ್ಪೋರ್ಟರ್ಸ್ ಅಂದ್ರೆ ರಫ್ತುದಾರನ ಯಾವ ತರನಾಗಿ ಇಲ್ಲಿ ರೆಕಗ್ನೈಸ್ ಮಾಡ್ತಾರ ಇನಿಷಿಯೇಟಿವ್ ಹೇಳ್ತಿದ್ವಿ ಸೊ ನೋಡ್ರಿ ಇಲ್ಲಿ ಯಾವ ತರನಾಗಿ ರಫ್ತುದಾರನ ಏನ್ ಮಾಡ್ತಾರಪ್ಪ ಅಂದ್ರೆ ರೆಕಗ್ನೈಸ್ ಮಾಡ್ತಾರ ಅಂದ್ರೆ ಅವರ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಏನಾಗಿದೆ ಅಂದ್ರೆ ಅವರು ರಫ್ತು ಮಾಡ್ಬೇಕಾರೆ ಅವರ ಪರ್ಫಾರ್ಮೆನ್ಸ್ ಯಾವ್ದಲ್ಲ ಆ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಏನ್ ಮಾಡ್ತಾರ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಜೊತೆಗೆ ನೋಡ್ರಿ ಅವರ ಸ್ಟೇಟಸ್ ಮತ್ತೆ ರಫ್ತು ಇದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಸೆಲೆಕ್ಟ್ ಅನ್ನ ಮಾಡ್ತಾರೆ ಜೊತೆಗೆ ಅವ್ರಿಗೆ ಏನ್ ಮಾಡ್ತಾರ ಅಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಅನ್ನ ಕೊಡ್ತಾರೆ ಯಾವ ತರನ ಇನ್ನೂ ಕೂಡ ಜಾಸ್ತಿ ಮಾಡೋದಕ್ಕೋಸ್ಕರ ನಿಮ್ಗೆ ಕೆಪಾಸಿಟಿ ಜಾಸ್ತಿ ಮಾಡ್ಬೇಕಲ್ಲ ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ಏನಪ್ಪ ಅಂದ್ರೆ ಟ್ರೈನಿಂಗ್ ಅನ್ನ ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ ಜೊತೆಗೆ ನೋಡ್ರಿ ಟೂ ಸ್ಟಾರ್ ಕಿಂತ ಹೆಚ್ಚಿನ ಹೋಲ್ಡರ್ಸ್ ಇದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎಕ್ಸ್ಪೋರ್ಟ್ಸ್ ಅಲ್ಲೂ ಕೂಡ ಏನಪ್ಪಾ ಒನ್ ಟಾರ್ ಒನ್ ಸ್ಟಾರ್ ಟೂ ಸ್ಟಾರ್ ತ್ರೀ ಸ್ಟಾರ್ಸ್ ಅಂತ ಏನಿರತ್ತಲ್ಲ ನೀವು ಎರಡು ಸ್ಟಾರ್ ಅಥವಾ ಹೆಚ್ಚಿನ ಆದ್ಯತೆಯನ್ನ ಪಡೆದಂತ ರಫ್ತುದಾರರಾಗಿದ್ರೆ ಆಗಿದ್ರೆ ನೀವೇನ್ ಮಾಡಬಹುದಂದ್ರೆ ವಾಲಂಟಿಯರ್ ಆಗಿ ಏನ್ ಮಾಡಬಹುದಪ್ಪ ಅಂದ್ರೆ ಟ್ರೈನಿಂಗ್ ಅನ್ನ ಕೊಡಬಹುದು ಈಗ ನೋಡ್ರಿ ಯಾರು ನಿಮ್ಗಿಂತ ಕೆಳ ಹಂತದಲ್ಲಿ ರಫ್ತುದಾರ ಇರ್ತಾರಲ್ಲ ಅವ್ರಿಗೆ ಏನ್ ಮಾಡಬಹುದಪ್ಪ ಅಂದ್ರೆ ಒಂದು ಟ್ರೈನಿಂಗ್ ಅನ್ನ ಕೊಡಬಹುದು ಈ ಟ್ರೈನಿಂಗ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ನೀವು ಏನ್ ಕರಿಕ್ಯುಲಮ್ ಅನ್ನ ಮೆನ್ಷನ್ ಮಾಡಿರ್ತಾರಲ್ಲ ಅದ್ರ ಮೂಲಕ ಯಾವ ತರ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡಬೇಕು ಮತ್ತೆ ಏನೆಲ್ಲ ಸ್ಟೆಪ್ಸ್ ಅನ್ನ ತೆಗೆದುಕೊಂಡ್ರೆ ನಮ್ಮ ರಫ್ತು ಜಾಸ್ತಿ ಆಗುತ್ತೆ ಹೇಳಿ ನೀವೇನ್ ಮಾಡಬಹುದು ಅಂದ್ರೆ ಅವರಿಗೆ ಟ್ರೈನಿಂಗ್ ಅನ್ನ ಕೊಡಬಹುದಾಗಿದೆ ನಾಲ್ಕನೇ ಇನಿಷಿಯೇಟಿವ್ಸ್ ಏನಿದೆ ಅಂದ್ರೆ ನೋಡ್ರಿ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್ ಫ್ರಮ್ ಡಿಸ್ಟಿಕ್ಸ್ ಅಂದ್ರೆ ಈಗ ಏನು ಜಿಲ್ಲೆಗಳಿದೆಯಲ್ಲ ಇದೆಯಲ್ಲ ಆ ಜಿಲ್ಲೆಗಳಿಂದನೇ ಏನ್ ಮಾಡೋದಪ್ಪ ಅಂದ್ರೆ ಈ ಒಂದು ರಫ್ತನ್ನ ಜಾಸ್ತಿ ಮಾಡೋದಕ್ಕೆ ಇವರು ಏನ್ ಅಂದ್ರೆ ಈ ಒಂದು ಯೋಜನೆಯನ್ನ ಬಂದಿದ್ರು ಅಂದ್ರೆ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ ಅಂದ್ರೆ ರಫ್ತಾನ ಎಲ್ಲಿಂದ ಜಾಸ್ತಿ ಮಾಡೋದಪ್ಪ ಅಂದ್ರೆ ಜಿಲ್ಲಾ ಕೇಂದ್ರಗಳಿಂದಾನೇ ಜಾಸ್ತಿ ಮಾಡೋದಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರ ಮುಖ್ಯ ಗುರಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದವರು ಅಥವಾ ಎಕ್ಸ್ಪೋರ್ಟ್ ಮಾಡೋರು ಏನಪ್ಪಾ ಅಂದ್ರೆ ರಾಜ್ಯ ಮತ್ತೆ ಡಿಸ್ಟಿಕ್ಟ್ ಗವರ್ಮೆಂಟ್ ಏನಿದೆ ಅಥವಾ ರಾಜ್ಯ ಮತ್ತೆ ಡಿಸ್ಟಿಕ್ ಅಲ್ಲಿರುವಂತಹ ಅಥಾರಿಟೀಸ್ ಜೊತೆಗೆ ಏನ್ ಮಾಡೋದಪ್ಪ ಅಂದ್ರೆ ಒಂದು ಸಹಕಾರವನ್ನ ಬಳಸ್ಕೊಳ್ಳೋದು ಜೊತೆಗೆ ಡಿಸ್ಟಿಕ್ ಏನ್ ಮಾಡೋದಂದ್ರೆ ಎಕ್ಸ್ಪೋರ್ಟ್ ಹಬ್ ಆಗಿ ಕನ್ವರ್ಟ್ ಮಾಡೋದು ಆಮೇಲೆ ನೋಡ್ರಿ ರಫ್ತನ್ನ ಏನ್ ಮಾಡ್ತಿರ್ತಾರಲ್ಲ ಆ ರಫ್ತಿಗೆ ಉತ್ತೇಜನ ಎಲ್ಲಿಂದ ಕೊಡೋದಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಧಾರವಾಡದಲ್ಲಿ ಏನಪ್ಪಾ ಅಂದ್ರೆ ಧಾರವಾಡ ಪೇಡ ಭಾರಿ ಫೇಮಸ್ ಈಗ ಧಾರವಾಡ ಪೇಡನ್ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ಫಸ್ಟ್ ಸ್ಥಳೀಯವಾಗಿ ಆ ಭಾವನೆ ಮೂಡಿಸಬೇಕು ಏನಂದ್ರೆ ನಾವು ಇದನ್ನ ಏನಪ್ಪ ಅಂದ್ರೆ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಸೊ ಇದನ್ನ ಯಾವ್ತರ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಇಲ್ಲಿನ ಒಂದು ಏನು ವ್ಯಾಪಾರಸ್ಥರ್ತಾರಲ್ಲ ಅಥವಾ ಈ ಪೇಡವನ್ನ ತಯಾರು ಮಾಡ್ತಿರ್ತಾರಲ್ಲ ಅವ್ರ ಜೊತೆ ಮಾತುಕತೆ ಮಾಡಿ ನೀವು ಏನಪ್ಪಾ ಅಂದ್ರೆ ಮುಂದೆ ಇದನ್ನ ಪ್ರಮೋಷನ್ ಅನ್ನ ಮಾಡಬಹುದಾಗಿದೆ ಅದೇ ತರನಾಗ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಅಥವಾ ರಫ್ತನ್ನ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಏನ್ ಮಾಡೋದಂದ್ರೆ ಜಿಲ್ಲಾ ಕೇಂದ್ರಗಳಿಂದನೇ ಹೆಚ್ಚಿನ ಆದ್ಯತೆಯನ್ನ ಕೊಡ್ಸೋದು ಇದರಿಂದ ಏನಾಗತ್ತಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಜನರು ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಪೋರ್ಟ್ ಮಾಡೋಕೆ ಮುಂದೆ ಬರ್ತಾರೆ ಅಂದ್ರೆ ಬಹಳಷ್ಟು ಜನಕ್ಕೆ ಏನಪ್ಪ ಅಂದ್ರೆ ಈ ಒಂದು ರಫ್ತಿನ ಬಗ್ಗೆ ಅಷ್ಟು ಐಡಿಯಾಸ್ ಇರಲ್ಲ ಸೊ ಯಾವ ತರನಾಗಿ ಟ್ಯಾಕ್ಸ್ ತುಂಬಬೇಕು ಯಾವ ತರನಾಗಿ ಈ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ ಅನ್ನೋದು ಏನಪ್ಪಾ ಅಂದ್ರೆ ಐಡಿಯಾಸ್ ಇರಲ್ಲ ಅದನ್ನ ಏನ್ ಅಂದ್ರೆ ಈ ಒಂದು ಡಿಸ್ಟಿಕ್ ಲೆವೆಲ್ ಎಕ್ಸ್ಪೋರ್ಟ್ ಮೂಲಕ ಏನಪ್ಪ ಅಂದ್ರೆ ನಿವಾರಣೆ ಮಾಡಿ ರಫ್ತಾನೆ ಏನಪ್ಪಾ ಅಂದ್ರೆ ಜಿಲ್ಲಾ ಕೇಂದ್ರದಿಂದಾನೇ ಜಾಸ್ತಿ ಮಾಡ್ತಾ ಹೋಗೋದು ಈಗ ಐದನೇ ಇನಿಶಿಯೇಟಿವ್ಸ್ ಏನ್ ತಗೊಂಡಿದ್ದಾರೆ ಅಂದ್ರೆ ಈ ಒಂದು ನೋಡ್ರಿ ಎಸ್ ಸಿ ಓ ಟಿ ಏನಿದೆಯಲ್ಲ ಈ ಟೆಕ್ನಾಲಜಿನ ಅಥವಾ ಈ ಒಂದು ಪಾಲಿಸೀಸ್ ನಾ ಪ್ರಮೋಟ್ ಸೊ ನೋಡ್ರಿ ಎಸ್ ಸಿ ಓ ಟಿ ಅಂದ್ರೆ ಏನಪ್ಪಾ ಅಂದ್ರೆ ಸ್ಪೆಷಲ್ ಕೆಮಿಕಲ್ಸ್ ಆರ್ಗನೈ ಆರ್ಗನೈ ಆರ್ಗನಿಸಮ್ಸ್ ಮಟೀರಿಯಲ್ಸ್ ಮತ್ತೆ ಏನಪ್ಪ ಅಂದ್ರೆ ಇಕ್ವಿಪ್ಮೆಂಟ್ ಅಂಡ್ ಟೆಕ್ನಾಲಜಿ ಈ ಒಂದು ಪಾಲಿಸೀಸ್ನ ಏನ್ ಮಾಡೋದಂದ್ರೆ ಈಗ ಏನಾದ್ರೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ತಿದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ದೇಶ ಮತ್ತೆ ಆಸ್ಟ್ರೇಲಿಯಾ ದೇಶ ಅಥವಾ ಬೇರೆ ದೇಶಗಳ ಮಧ್ಯೆ ಏನಪ್ಪ ಅಂದ್ರೆ ಒಂದು ಮುಕ್ತ ವ್ಯಾಪಾರ ಸಂಬಂಧ ಆಗ್ತಿದ್ರೆ ಅಥವಾ ಮುಕ್ತ ವ್ಯಾಪಾರಕ್ಕೆ ನಾವು ಸಹಿ ಆಗ್ತಿದ್ರೆ ಆ ಒಂದು ಸಮಯದಲ್ಲಿ ಏನ್ ಮಾಡೋದಂದ್ರೆ ಈ ಒಂದಿಷ್ಟು ಕೆಮಿಕಲ್ಸ್ ಅಥವಾ ಎಸ್ ಎಸ್ ಸಿಒ ಟಿ ಪಾಲಿಸಿ ಅಂದ್ರೆ ಸ್ಪೆಷಲ್ ಕೆಮಿಕಲ್ಸ್ ಆರ್ಗನಿಸಮ್ಸ್ ಮಟೀರಿಯಲ್ಸ್ ಇಕ್ವಿಪ್ಮೆಂಟ್ ಮತ್ತೆ ಟೆಕ್ನಾಲಜೀಸ್ ಪಾಲಿಸೀಸ್ ಏನಪ್ಪಾ ಅಂದ್ರೆ ಅಲ್ಲಿ ಪ್ರಮೋಟ್ ಮಾಡುದು ಮತ್ತೆ ಮುಕ್ತ ವ್ಯಾಪಾರ ಸಂಬಂಧದಲ್ಲಿ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಏನಪ್ಪಾಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಏನಂದ್ರೆ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಅಥವಾ ಅವಕಾಶವನ್ನ ಕೊಡೋದು ಈಗ ನೋಡ್ರಿ ಆರನೇ ಇನಿಷಿಯೇಟಿವ್ಸ್ ಏನ್ ತಗೊಂಡಿದ್ದಾರೆ ಅಂದ್ರೆ ಫೆಸಿಲಿಟೇಟಿಂಗ್ ಇ ಕಾಮರ್ಸ್ ಅಂತ ಸೊ ನಡ್ರಿ ಈ ಇ ಕಾಮರ್ಸ್ ಏನಿದೆ ಇದನ್ನೇನ್ ಮಾಡೋದಪ್ಪ ಅಂದ್ರೆ ಫೆಸಿಲಿಟೇಟ್ ಮಾಡ್ತಾ ಹೋಗೋದು ಸೊ ನೋಡ್ರಿ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಇವ್ರೇನ್ ಹೇಳ್ತಿದ್ರು ಅಂದ್ರೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಈ ಕಾಮರ್ಸ್ ಏನಿದೆಯಲ್ಲ ಅದನ್ನ ಎಷ್ಟು ಜಾಸ್ತಿ ಮಾಡದಪ್ಪ ಅಂದ್ರೆ ಎರಡ್ನೂರು ಬಿಲಿಯನ್ ಡಾಲರ್ ಇಂದ ಏನಪ್ಪ ಅಂದ್ರೆ ಮುನ್ನೂರು ಬಿಲಿಯನ್ ಡಾಲರ್ ವರೆಗೆ ಜಾಸ್ತಿ ಮಾಡದಂತ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ ಯಾವ ತರನಾಗಿ ಜಾಸ್ತಿ ಮಾಡ್ತಾರಂದ್ರೆ ಈ ಒಂದು ಇ ಕಾಮರ್ಸ್ ಬೇಕಾದಂತ ಹಬ್ಸ್ ಏನಿದೆ ಅಂದ್ರೆ ಅದಕ್ಕೆ ಬೇಕಾದಂತ ಫೆಸಿಲಿಟೀಸ್ ಏನಿದೆಯಲ್ಲ ಇದೆಯಲ್ಲ ಅದನ್ನ ಏನ್ ಮಾಡೋದಂದ್ರೆ ಎಸ್ಟಾಬ್ಲಿಷ್ ಮಾಡ್ತಾ ಹೋಗೋದು ಸೊ ಏನೇನು ಇಲ್ಲಿ ಫೆಸಿಲಿಟಿನ ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರಂದ್ರೆ ಸೊ ನೋಡ್ರಿ ಪೇಮೆಂಟ್ ರೀಕನ್ಸಿಲೇಷನ್ಸ್ ಸೊ ನೋಡ್ರಿ ಇಲ್ಲಿ ಪೇಮೆಂಟ್ ರೀಕನ್ಸಿಲೇಷನ್ಸ್ ಅಥವಾ ರೀಕನ್ಸಿಲೇಷನ್ಸ್ ಅಂದ್ರೆ ರಾಜಿ ಮಾಡಿಸೋದು ಈ ರಾಜಿ ಮಾಡಿಸೋದ್ರೆ ಈಗ ಏನಾದ್ರೂ ನಿಮ್ಮ ಪೇಮೆಂಟ್ ಅಲ್ಲಿ ಹೇ ವೇರಿಯೇಷನ್ ಆಗಿದ್ರೆ ರಾಜಿ ಏನಿರುತ್ತಲ್ಲ ಅದನ್ನ ತೆಗೆಯೋದು ಜೊತೆಗೆ ನೋಡ್ರಿ ಬುಕ್ಸ್ ಕೀಪಿಂಗ್ ಅಂದ್ರೆ ಈಗ ಅಕೌಂಟ್ಸ್ ಅಲ್ಲಿ ಏನ್ ಬುಕ್ಸ್ ಅನ್ನ ತರೀತಾರೆ ಅಂದ್ರೆ ಈಗ ಅಕೌಂಟ್ಸ್ ಅಲ್ಲಿ ಏನ್ ಟ್ಯಾಲಿ ಮಾಡ್ತಾರಲ್ಲ ಆ ತರಾಗಿ ಬುಕ್ಸ್ ಕೀಪಿಂಗ್ ಅನ್ನ ತೆರವು ಜೊತೆಗೆ ರಿಟರ್ನ್ ಪಾಲಿಸಿ ಮತ್ತೆ ಎಕ್ಸ್ಪೋರ್ಟ್ ಎನ್ ಟೈಟಲ್ಮೆಂಟ್ಸ್ ಇವುಗಳನ್ನ ತೆಗೆಯೋದ್ರ ಮೂಲಕ ಏನಪ್ಪ ಅಂದ್ರೆ ಇ ಕಾಮರ್ಸ್ ಅನ್ನ ಇಲ್ಲಿ ಪ್ರಮೋಟ್ ಮಾಡ್ತಾ ಹೋಗೋದು ಜೊತೆಗೆ ನೋಡ್ರಿ ಇ ಕಾಮರ್ಸ್ ಏನಿದೆ ಅಂದ್ರೆ ಫಸ್ಟ್ ಕೊರಿಯರ್ ಮೂಲಕ ಅಂದ್ರೆ ಒಂದು ಕೊರಿಯರ್ ಫಂಡ್ ಮೂಲಕ ಏನಪ್ಪ ಅಂದ್ರೆ ಐದರಿಂದ ಹತ್ತು ಲಕ್ಷದವರೆಗೆ ರೈಸ್ ಮಾಡೋದು ಇನಿಷಿಯಲಿ ಒಂದ್ ಕಡೆ ನೀವು ಏನಾದ್ರು ಇ ಕಾಮರ್ಸ್ ಫೆಸಿಲಿಟಿನ ಕೊಡಬೇಕಂದ್ರೆ ಕೊರಿಯರ್ ಮೂಲಕ ಇದನ್ನೇ ಮಾಡೋದಂದ್ರೆ ಐದರಿಂದ ಹತ್ತು ಲಕ್ಷಕ್ಕೆ ಜಾಸ್ತಿ ಮಾಡೋದು ಇದರ ಒಂದು ಡಿಪೆಂಡಿಂಗ್ ಇದ್ರ ಮೇಲೆ ಏನಪ್ಪ ಅಂದ್ರೆ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಯಾವ ತರನಾಗಿ ಡೆವಲಪ್ ಆಗುತ್ತೆ ಅಥವಾ ಯಾವ ತರನಾಗಿ ಪ್ರಮೋಟ್ ಆಗುತ್ತೆ ಅನ್ನೋದ್ರ ಮೇಲೆ ಇದನ್ನೇನ್ ಮಾಡೋದಂದ್ರೆ ಎಕ್ಸ್ಟೆನ್ಷನ್ ಅನ್ನ ಕೊಡೋದು ಇದರ ಸಕ್ಸಸ್ ರೇಷೋ ಏನಿದೆ ಈ ಸಕ್ಸಸ್ ರೇಷಿಯೋ ಮೇಲೆ ಇದನ್ನೇನಂದ್ರೆ ಫೈವ್ ಟು ಟೆನ್ ಲ್ಯಾಕ್ ಇದನ್ನ ಏನು ಮಾಡೋದಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ ಮಾಡೋದು ಟ್ವೆಂಟಿ ಫೈವ್ ಟು ತರ್ಟಿ ಲ್ಯಾಕ್ ಈ ತರನಾಗ ಏನಪ್ಪ ಅಂದ್ರೆ ಎಕ್ಸ್ಟೆನ್ ಅನ್ನ ಮಾಡ್ತಾ ಹೋಗೋದು ಜೊತೆಗೆ ನೋಡ್ರಿ ಇಲ್ಲಿ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ಈ ಕಾಮರ್ಸ್ ಅಲ್ಲಿ ಇ ಕಾಮರ್ಸ್ ಅಲ್ಲಿ ಹೆಚ್ಚಿಗೆ ಒಂದು ತರಬೇತಿಯನ್ನ ಯಾರಿಗೆ ಕೊಡ್ತಾರೆ ಎಕ್ಸ್ಪೋರ್ಟ್ ಅನ್ನ ಜಾತಿ ಆಗದಕ್ಕ ಅಂದ್ರೆ ಈ ಒಂದು ಆರ್ಟಿಸ್ಟ್ಗೆ ಅಂದ್ರೆ ಈಗ ನೋಡ್ರಿ ಯಾರೆಲ್ಲ ಆರ್ಟಿಷಿಯನ್ಸ್ ಇರ್ತಾರೆ ಅವ್ರಿಗೆ ಆಮೇಲೆ ಏನಪ್ಪ ಅಂದ್ರೆ ವೀವರ್ಸ್ ಅಂದ್ರೆ ಯಾರಿಗೆ ನೈತ್ ಇರ್ತಾರಲ್ಲ ಅವ್ರಿಗೆ ಜೊತೆಗೆ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಈಗ ನೋಡ್ರಿ ಈ ಒಂದು ಬಟ್ಟೆಯನ್ನ ಉತ್ಪಾದನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ತರಬೇತಿಯನ್ನ ಕೊಡ್ತಾರೆ ಆಮೇಲೆ ಜರ್ಮ್ಸ್ ಅಂಡ್ ಜ್ಯುವೆಲರ್ಸ್ ಅಂದ್ರೆ ಯಾರೆಲ್ಲ ಜರ್ಮ್ಸ್ ಮತ್ತೆ ಜಮ್ಸ್ ಮತ್ತೆ ಜ್ಯುವೆಲರಿ ಅಂದ್ರೆ ಈಗ ನೋಡ್ರಿ ಮುತ್ತು ರತ್ನಗಳು ಮತ್ತೆ ಈ ಬಂಗಾರದ ಒಂದು ಆಭರಣಗಳನ್ನ ತಯಾರು ಮಾಡ್ತಿರ್ತಾರಲ್ಲ ಇವ್ರಿಗೆ ಹೆಚ್ಚಿನ ತರಬೇತಿಯನ್ನ ಕೊಡ್ತಾರೆ ಅವ್ರಿಗೆ ಹೆಚ್ಚಿನ ತರಬೇತಿಯನ್ನ ಕೊಟ್ಟು ಅವ್ರಿಗೆ ಏನ್ ಮಾಡ್ತಾರೆ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡಕ್ ಆದ್ಯತೆ ಮಾಡ್ತಾರೆ ಯಾರ್ಯಾರಿಗೆ ಅಂದ್ರೆ ಫಸ್ಟ್ ನೋಡ್ರಿ ಅಟಿಷನ್ಸ್ ಅಂದ್ರೆ ಈಗ ಸಣ್ಣ ಪುಟ್ಟ ಕರಕುಶಲ ವಸ್ತುಗಳನ್ನ ತಯಾರು ಮಾಡ್ತಿರ್ತಾರಲ್ಲ ಅವರಿಗೆ ಆಮೇಲೆ ನೋಡ್ರಿ ಬಟ್ಟೆ ನೇಯ್ಯೋ ಇದಾದ್ಮೇಲೆ ನೋಡ್ರಿ ಬಟ್ಟೆ ಉತ್ಪಾದನೆ ಮಾಡೋರಿಗೆ ಆಮೇಲೆ ಈ ಒಂದು ಜ್ಯುವೆಲರಿ ಐಟಮ್ಸ್ ತಯಾರು ಮಾಡೋರ್ಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ತರಬೇತಿನ ಕೊಟ್ಟು ಅಲ್ಲಿ ಎಕ್ಸ್ಪೋರ್ಟ್ ಪಾಲಿಸೀಸ್ನ ಜಾಸ್ತಿ ಮಾಡೋಕೆ ಅವಕಾಶವನ್ನ ಮಾಡಿಕೊಡ್ತಾರೆ ನೆಕ್ಸ್ಟ್ ನೋಡ್ರಿ ಏಳನೇ ಇನಿಷಿಯೇಟಿವ್ಸ್ ಏನ್ ತಗೊಂಡಿದ್ದಾರೆ ಅಂದ್ರೆ ಇಲ್ಲೇನ್ ಮಾಡೋದಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ಸ್ಪೆಸಿಲಿಟೇಟಿಂಗ್ ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ಥ್ರೂ ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಈಗ ನೋಡ್ರಿ ಕ್ಯಾಪಿಟಲ್ ಗೂಡ್ಸ್ ಮೂಲಕ ಏನಪ್ಪ ಅಂದ್ರೆ ರಫ್ತನ್ನ ಜಾಸ್ತಿ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಸಿ ಸಿಜಿ ಸ್ಕೀಮ್ ಅನ್ನ ತಗೊಂಡ್ ಬಂದಿದ್ರೆ ನೋಡ್ರಿ ಪಿ ಸಿ ಸ್ಕೀಮ್ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಥ್ರೂ ಕ್ಯಾಪಿಟಲ್ ಗೂಡ್ ಅಂತ ಹೇಳಿ ಇಲ್ಲ ಮಾಡ್ತಾರಪ್ಪ ಅಂದ್ರೆ ಈಗ ನೋಡ್ರಿ ನೀವು ರಫ್ತನ್ನ ಮಾಡೋದಕ್ಕೋಸ್ಕರ ಏನಾದ್ರೂ ಉತ್ಪಾದನೆಯನ್ನ ಮಾಡ್ತಾ ಇದ್ರೆ ರಫ್ತನ ಮಾಡೋದಕ್ಕೋಸ್ಕರ ನೋಡ್ರಿ ಏನಾದ್ರೂ ಉತ್ಪಾದನೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ನೀವೇನು ಕಚ್ಚಾ ವಸ್ತುಗಳನ್ನ ತರಿಸ್ಕೊತೀರಿ ಅಥವಾ ನೀವ್ ರಾ ಮಟೀರಿಯಲ್ ಅನ್ನ ತರಿಸ್ಕೊತಿರಲ್ಲ ಈ ರಾ ಮಟೀರಿಯಲ್ ಮೇಲೆ ಅಥವಾ ಕಚ್ಚಾ ವಸ್ತುಗಳ ಮೇಲೆ ಏನಪ್ಪ ಅಂದ್ರೆ ಈ ಒಂದು ಡ್ಯೂಟಿ ಏನಿರುತ್ತೆ ಕಸ್ಟಮ್ ಡ್ಯೂಟಿ ಏನಿರುತ್ತಲ್ಲ ಅದನ್ನ ಸಂಪೂರ್ಣವಾಗಿ ಝೀರೋ ಮಾಡೋದು ಫಾರ್ ಎಕ್ಸಾಂಪಲ್ ನೋಡ್ರಿ ಕಸ್ಟಮ್ ಡ್ಯೂಟಿ ಏನ್ ಇದನ್ನ ಏನ್ ಮಾಡೋದಂದ್ರೆ ಝೀರೋ ಮಾಡೋದು ಅಂದ್ರೆ ಈಗ ಕೇಂದ್ರ ಸರ್ಕಾರದವರು ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ವಸ್ತುಗಳನ್ನ ನಾವು ರಫ್ತು ಆಮದು ಮಾಡ್ಕೊಂಡ್ರೆ ಅದ್ರ ಮೇಲೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಸ್ಟಮ್ ಡ್ಯೂಟಿಯನ್ನ ಹೇಳ್ತಾರೆ ಈ ಕಸ್ಟಮ್ ಡ್ಯೂಟಿಯನ್ನು ಏನ್ ಮಾಡೋದಂದ್ರೆ ಜೀರೋ ಪರ್ಸೆಂಟ್ ಮಾಡೋದು ಮಾಡಿ ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಏನ್ ನೀವು ಗೂಡ್ಸ್ ಅನ್ನ ಉತ್ಪಾದನೆ ಮಾಡ್ತಿದ್ರ ಅಥವಾ ವಸ್ತುಗಳನ್ನ ತಯಾರು ಮಾಡ್ತಿದ್ರಲ್ಲ ಅದನ್ನ ಪ್ರಮೋಷನ್ಸ್ ನ ಮಾಡೋದು ಜೊತೆಗೆ ನೋಡ್ರಿ ಇಲ್ಲಿ ಯಾವ್ಯಾವ ಸ್ಕೀಮ್ ಗಳು ಬರುತ್ತಪ್ಪ ಅಂದ್ರೆ ಪಿ ಎಂ ಮಿತ್ರ ಯೋಜನೆ ಬರುತ್ತೆ ನೋಡ್ರಿ ಇಲ್ಲಿ ಪಿ ಎಂ ಮಿತ್ರಾ ಅಂದ್ರೆ ಏನಪ್ಪ ಅಂದ್ರೆ ಪಿ ಎಂ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಸನ್ ಅಂಡ್ ಅಪ್ಯಾರಲ್ ಅಂತ ಇದೆ ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಶನ್ ಮಾಡಿದ್ವಿ ನೆಕ್ಸ್ಟ್ ಆರ್ಟಿಕಲ್ ಕೂಡ ಏನಪ್ಪಾ ಅಂದ್ರೆ ಪಿ ಎಂ ಮಿತ್ರ ಒಂದು ಯೋಜನೆ ಯಾಕೆ ಇರಬೇಕು ಮತ್ತೆ ಇದರಿಂದ ಆಗುವ ಅನುಕೂಲಗಳ ಬಗ್ಗೆ ನಾವು ಡಿಸ್ಕಶನ್ ಅನ್ನ ಮಾಡ್ತಿದ್ವಿ ಇದಾದ್ಮೇಲೆ ನೋಡ್ರಿ ಕಾಮನ್ ಸರ್ವಿಸ್ ಪ್ರೊವೈಡರ್ ಯೋಜನೆ ಬರುತ್ತೆ ಆಮೇಲೆ ಈ ಒಂದು ನೆಕ್ಸ್ಟ್ ಯಾವ ಯೋಜನೆ ಬರುತ್ತಪ್ಪ ಅಂದ್ರೆ ಸಿ ಯೋಜನೆ ಇದರೊಳಗಡೆ ಬರುತ್ತೆ ಇದ್ರ ಜೊತೆಗೆ ನೋಡ್ರಿ ಈ ಒಂದು ಯೋಜನೆಯಲ್ಲಿ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ತ್ರೂ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಗೂಡ್ಸ್ ಇದೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೈರಿ ಸೆಕ್ಟರ್ಸ್ ಗೆ ಏನಪ್ಪ ಅಂದ್ರೆ ಪ್ರತಿದಿನ ಗೋಸ್ಕರ ನೀವು ಎವರೇಜ್ ಹಾಲನ್ನು ಸೇಖರಿಸಿಡಬೇಕಂತ ಹೇಳ್ತಾರಲ್ಲ ಇದನ್ನ ಇಲ್ಲಿ ಹಾಕ್ತಾರೆ ಅದ್ರ ಮೂಲಕ ಏನಪ್ಪ ಅಂದ್ರೆ ಇವ್ರಿಗೂ ಕೂಡ ಏನ್ ಅಂದ್ರೆ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಅಂದ್ರೆ ತಂತ್ರಜ್ಞಾನಗಳನ್ನ ಯಾವ ತರನಾಗಿ ತಾವು ಮುಂದುವರಿಸ್ಕೊಬೇಕು ಅಥವಾ ಅದನ್ನ ಯಾವ ತರನಾಗಿ ಏನಪ್ಪ ಅಂದ್ರೆ ಈ ಮಟ್ಟದಿಂದ ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅಪ್ಗ್ರೇಡೇಷನ್ ಮಾಡಕ್ಕೆ ಅವಕಾಶವನ್ನ ಕೊಡ್ತಾರೆ ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಸೆಕ್ಟರ್ಸ್ ಏನಪ್ಪ ಅಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ಎಕ್ಸ್ಪೋರ್ಟ್ ಅಬ್ಲಿಗೇಷನ್ಸ್ ಏನಿರುತ್ತಲ್ಲ ಅದನ್ನ ತೆಗೆದ್ ಹಾಕ್ತಾರೆ ಎಸ್ಪೆಷಲಿ ಯಾವೆಲ್ಲ ಸೆಕ್ಟರ್ ಗೆ ಎಕ್ಸ್ಪೋರ್ಟ್ ಅಬ್ಲಿಗೇಷನ್ಸ್ ನ ತಗದಾಕ್ತಾರೆ ಅಂದ್ರೆ ಎಲೆಕ್ಟ್ರಿಕಲ್ ಬ್ಯಾಟ್ರೀಸ್ ಅಂದ್ರೆ ಬ್ಯಾಟ್ರಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಏನ್ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಅಬ್ಲಿಗೇನ್ ಇದೆಯಲ್ಲ ಅದನ್ನ ಹಾಕ್ತಾರೆ ಅಂದ್ರೆ ಇಷ್ಟೇ ಪರ್ಸೆಂಟ್ ನೀವು ಎಕ್ಸ್ಪೋರ್ಟ್ ಮಾಡಬೇಕನ್ನೋದಿದೆಯಲ್ಲ ಅದನ್ನ ತೆಗೆದ ಹಾಕ್ತಾರೆ ವರ್ಟಿಕಲ್ ಫಾರ್ಮಿಂಗ್ ವರ್ಟಿಕಲ್ ಫಾರ್ಮಿಂಗ್ ಇಕ್ವಿಪ್ಮೆಂಟ್ ಗೆ ಹಾಕ್ತಾರೆ ಜೊತೆಗೆ ನೋಡ್ರಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಗೆ ಏನಪ್ಪ ಅಂದ್ರೆ ಇದನ್ನ ತೆಗೆದು ಹಾಕ್ತಾರೆ ಆಮೇಲೆ ಏನಂದ್ರೆ ರೀಸೈಕ್ಲಿಂಗ್ ಅಂದ್ರೆ ಈಗ ಏನಾದ್ರೂ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮತ್ತೆ ರೀಸೈಕ್ಲಿಂಗ್ ಇದಕ್ಕೆ ತೆಗೆದು ಹಾಕ್ತಾರೆ ಇದಾದ್ಮೇಲೆ ನೋಡ್ರಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ನೀರಿನ ಕೊಯ್ಲು ಅಂತ ನಾವೇನ್ ಕರಿತೀವಲ್ಲ ಇದಕ್ಕೂ ಕೂಡ ಏನಪ್ಪ ಅಂದ್ರೆ ಇದನ್ನ ತೆಗೆದು ಹಾಕ್ತಾರೆ ಆಮೇಲೆ ಏನಪ್ಪ ಅಂದ್ರೆ ರೈನ್ ವಾಟರ್ ಫಿಲ್ಟರ್ ಈ ರೈನ್ ವಾಟರ್ ಫಿಲ್ಟರ್ಸ್ಗೂ ಕೂಡ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಅಬ್ಲಿಗೇಷನ್ಸ್ ತೆಗೆದು ಹಾಕ್ತಾರೆ ಜೊತೆಗೆ ನೋಡ್ರಿ ಗ್ರೀನ್ ಹೈಡ್ರೋಜನ್ ಏನಿದೆ ಎಸ್ಪೆಷಲಿ ಗ್ರೀನ್ ಹೈಡ್ರೋಜನ್ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಎಲ್ಲಿ ಗ್ರೀನ್ ಟೆಕ್ನಾಲಜಿ ಅಲ್ಲಿ ಬಳಸ್ತಾರೆ ಅಂದ್ರೆ ಈಗ ಗ್ರೀನ್ ಹೈಡ್ರೋಜನ್ ನೀವೇನಪ್ಪ ಅಂದ್ರೆ ಇನ್ನು ಹಸಿರು ಇಂಧನದಲ್ಲಿ ಅಥವಾ ಹಸಿರು ಉತ್ಪಾದನೆಯಲ್ಲಿ ಬಳಸಿದ್ರೆ ಮಾತ್ರ ಅದಕ್ಕೆ ಏನಂದ್ರೆ ಎಕ್ಸ್ಪೋರ್ಟ್ ಅಬ್ಲಿಗೇಷನ್ ಏನಿತ್ತಲ್ಲ ಅದನ್ನ ತೆಗೆದುಹಾಕ್ತಾರೆ ನೆಕ್ಸ್ಟ್ ಏನ್ ಇನಿಷಿಯೇಟಿವ್ಸ್ ನ ತಗೊಂಡಿದ್ದಾರೆ ಅಂದ್ರೆ ನೋಡ್ರಿ ನೆಕ್ಸ್ಟ್ ಇನಿಷಿಯೇಟಿವ್ಸ್ ಈಗ ಏನ್ ಮಾಡಣಪ್ಪ ಅಂದ್ರೆ ಇನ್ನೊಂದು ಪೇಜ್ ನೋಡ್ರಿ ನೆಕ್ಸ್ಟ್ ಇನಿಷಿಯೇಟಿವ್ಸ್ ಗೆ ಏನೇನು ತಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಸೊ ನೆಕ್ಸ್ಟ್ ಇನಿಷಿಯೇಟಿವ್ಸ್ ಏನಿದೆ ಅಪ್ಪ ಅಂದ್ರೆ ಅಡ್ವಾನ್ಸ್ ಅಥಾರಿಟಿ ಝೋನ್ ಅಂತ ಮಾಡಿದ್ದಾರೆ ಅದನ್ನ ನಾವು ಡಿಟಿಎ ಅಂತ ಕರಿತೀವಿ ನೋಡ್ರಿ ಅಡ್ವಾನ್ಸ್ ಅಥಾರಿಟಿ ಝೋನ್ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಏನಂದ್ರೆ ನೀವು ರಾ ಮೆಟೀರಿಯಲ್ ಏನಾದ್ರೂ ಇಂಪೋರ್ಟ್ ಮಾಡ್ಕೋತಿದ್ರೆ ಎಸ್ಪೆಷಲಿ ಈ ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಏನಾದರೂ ರಾ ಮೆಟೀರಿಯಲ್ ಅನ್ನ ನೀವು ಇಂಪೋರ್ಟ್ ಮಾಡ್ತಿದ್ರೆ ಅದಕ್ಕೆ ನಾವು ಆಲ್ರೆಡಿ ಏನಪ್ಪ ಅಂದ್ರೆ ಜೀರೋ ಪರ್ಸೆಂಟ್ ಕಸ್ಟಮ್ ಡ್ಯೂಟಿಯನ್ನ ಕೊಟ್ಟಿದೀವಿ ಇದನ್ನ ಪಡೆಯೋದಕ್ಕೋಸ್ಕರ ನಿಮ್ಗೆ ಏನಪ್ಪ ಅಂದ್ರೆ ಏನೊಂದು ಝೋನ್ ಬೇಕಲ್ಲ ಅಡ್ವಾನ್ಸ್ ಅಥಾರಿಟಿ ಝೋನ್ ಅನ್ನ ನಿಮ್ಗೆ ಕೊಡ್ತಾರೆ ಜೊತೆಗೆ ನೋಡ್ರಿ ಇವೇನಪ್ಪ ಅಂದ್ರೆ ಯಾವ ತರನಾಗಿ ಎಸ್ಸಿ ಜಡ್ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಮತ್ತೆ ಯು ಕೆಲಸ ಮಾಡುತ್ತಲ್ಲ ಅದೇ ತರನಾಗ್ ಏನಪ್ಪ ಅಂದ್ರೆ ಕೂಡ ಕೆಲಸ ಮಾಡುತ್ತೆ ಬಟ್ ಇಲ್ಲಿ ಏನಂದ್ರೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ನೋಡ್ರಿ ಇವು ಯಾವಾಗ ಬೇಕಲ್ಲ ಅವಾಗ ಕೆಲಸ ಮಾಡಬಹುದು ಡೇ ಅಂಡ್ ನೈಟ್ ಏನಪ್ಪ ಅಂದ್ರೆ ಫ್ಲೆಕ್ಸಿಬಿಲಿಟಿ ಇವರು ಕೆಲಸವನ್ನ ಮಾಡ್ತಾರೆ ಇವ್ರಿಗೆ ಏನಪ್ಪ ಅಂದ್ರೆ ಫಿಕ್ಸ್ಡ್ ಶೆಡ್ಯೂಲ್ ಇರಲ್ಲ ಇದೇ ಟೈಮಲ್ಲಿ ನೀವು ಕೆಲಸ ಮಾಡ್ಬೇಕಂತಿರಲ್ಲ ಬದಲಾಗಿ ಇವ್ರು ಏನು ಮಾಡ್ತಾರೆ ಅಂದ್ರೆ ಫ್ಲೆಕ್ಸಿಬಿಲಿಟಿಲಿ ಕೆಲಸ ಮಾಡ್ತಾರೆ ಜೊತೆಗೆ ಇವ್ರ ಏನು ಮಾಡ್ತಾರೆ ಅಂದ್ರೆ ಡೊಮೆಸ್ಟಿಕ್ ಮತ್ತೆ ಎಕ್ಸ್ಪೋರ್ಟ್ ಪ್ರೊಡಕ್ಷನ್ಗೆ ಹೆಚ್ಚಿನ ಅವಕಾಶವನ್ನ ಮಾಡ್ತಾರೆ ಅಂದ್ರೆ ಈಗ ನೋಡ್ರಿ ಡೊಮೆಸ್ಟಿಕ್ ಆಗಿಯೂ ಆ ವಸ್ತು ಜಾಸ್ತಿ ಕನ್ಸಂಪ್ಷನ್ ಹಾಕಿ ಮತ್ತೆ ಆ ವಸ್ತು ಏನಪ್ಪ ಅಂದ್ರೆ ರಫ್ತನ ಮಾಡಕ್ಕೆ ಎಕ್ಸ್ಪೋರ್ಟ್ ಅನ್ನ ಮಾಡಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಇದ್ರ ಜೊತೆಗೆ ನೆಕ್ಸ್ಟ್ ಇನಿಷಿಯೇಟಿವ್ಸ್ ತಗೊಂಡಿದ್ದಾರೆ ಏನಪ್ಪ ಅಂದ್ರೆ ಮರ್ಚೆಂಟ್ ಮರ್ಚೆಂಟ್ ಟ್ರೈನಿಂಗ್ ಟ್ರೇಡ್ ಅಂತ ಸೊ ನೋಡ್ರಿ ಟ್ಯಾಂಡಿಂಗ್ ಟ್ರೇಡ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ದೇಶದ ಒಂದು ಫಾರಿನ್ ದೇಶದ ವಸ್ತು ಇನ್ನೊಂದು ಫಾರಿನ್ ದೇಶದ ವಸ್ತುಗೆ ಹೋಗೋದು ಅದು ಭಾರತದ ಬರದೇ ಏನ ಮಾಡೋದಂದ್ರೆ ಭಾರತದ ಫೆಸಿಲಿಟೀಸ್ ನ ಯೂಸ್ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಗ್ಲೆಂಡ್ ದೇಶದ ಒಂದು ವಸ್ತು ಏನ್ ಮಾಡೋದು ಅಂದ್ರೆ ಇಂಗ್ಲೆಂಡ್ ಅಥವಾ ಬ್ರಿಟನಿನ ಒಂದು ವಸ್ತು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಇಂಡೋನೇಷ್ಯಾನ ತಲ್ಪಿಸಬೇಕಾಗುತ್ತೆ ಸೊ ನೋಡ್ರಿ ಈ ಇಂಡೋನೇಷ್ಯಾನ ತಲುಪಿಸ್ಬೇಕಾದ್ರೆ ಈ ವಸ್ತು ಏನಪ್ಪಾ ಅಂದ್ರೆ ಭಾರತದ ಬಂದರಿಗಳಿಗೆ ಬರೋದಿಲ್ಲ ಬದಲಾಗಿ ಇದೇನಾಗತ್ತಪ್ಪ ಅಂದ್ರೆ ಭಾರತದ ಇಂಟರ್ಮಿಡಿಯೇಟರಿ ಏನಿದೆ ಅಂದ್ರೆ ಭಾರತ ಸರ್ಕಾರ ಇದೆಯಲ್ಲ ಇದರ ಒಂದು ಇಂಟರ್ಮಿಡಿಯೇಷನ್ ಮೂಲಕ ಏನಪ್ಪ ಅಂದ್ರೆ ಈ ಒಂದು ವಸ್ತು ಇಂಡೋನೇಷ್ಯಾನ್ನ ತಲುಪುತ್ತೆ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಮರ್ಚೆಂಟಿಂಗ್ ಟ್ರೇಡ್ ಅಂತ ಕರಿತೀವಿ ಅಂದ್ರೆ ಯಾವುದೇ ಒಂದು ಫಾರಿನ್ ಕಂಟ್ರಿಯದ ವಸ್ತು ಏನಪ್ಪ ಅಂದ್ರೆ ಇನ್ನೊಂದು ಫಾರಿನ್ ದೇಶಕ್ಕೆ ಸೇರ್ಸೋದಂದ್ರೆ ಹೊರದೇಶ ವಿದೇಶಿ ವಸ್ತು ಮಾಡೋದಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನ ಮಾಡೋದಂದ್ರೆ ಎಕ್ಸ್ಪೋರ್ಟ್ ಅನ್ನ ಮಾಡುದು ಬಟ್ ಇಲ್ಲೇನಪ್ಪ ಅಂದ್ರೆ ಭಾರತದ ಬಂದರುಗಳೇನಿದೆ ಪೋರ್ಟ್ ಏನಿದೆ ಆ ಫೋರ್ಟ್ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ತೆ ಬಟ್ ಏನಪ್ಪಾ ಅಂದ್ರೆ ಭಾರತದ ಅಥಾರಿಟಿನ ಯೂಸ್ ಮಾಡ್ಕೊಂಡು ಏನ್ ಮಾಡೋದಂದ್ರೆ ಈ ಒಂದು ಟ್ರೇಡ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಮರ್ಚೆಂಟ್ ಟೈನಿಂಗ್ ಟ್ರೇಡ್ ಅಂತ ಇಲ್ಲಿ ಕರಿತೀವಿ ಸೊ ನಡ್ರಿ ಈ ಮರ್ಚೆಂಟ್ ಟೈನಿಂಗ್ ಟ್ರೇಡ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಆರ್ ಬಿ ಐ ಗೈಡ್ ಲೈನ್ಸ್ ಏನ್ ಕೊಡುತ್ತೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಗೈಡ್ ಲೈನ್ಸ್ ಅನ್ನು ಕೊಡುತ್ತಲ್ಲ ಆ ಗೈಡ್ ಲೈನ್ಸ್ ಮೇಲೆ ಏನಂದ್ರೆ ಈ ಒಂದು ಟ್ರೇಡ್ ಅನ್ನ ಕ್ಯಾರಿ ಓವರ್ ಮಾಡ್ತಾರೆ ಜೊತೆಗೆ ನೋಡ್ರಿ ಇದ್ರಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಐಟಮ್ಸ್ ಅನ್ನ ಇನ್ಕ್ಲೂಡ್ ಮಾಡಲ್ಲ ಯಾವೆಲ್ಲ ಐಟಮ್ಸ್ ಇನ್ಕ್ಲೂಡ್ ಮಾಡಲ್ಲ ಅಂದ್ರೆ ಯಾವೆಲ್ಲ ಐಟಮ್ಸ್ ನೋಡ್ರಿ ಸಿಟೀಸ್ ಅನ್ನೋ ಒಂದು ಇದ್ರಲ್ಲಿ ಬರುತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಎಸ್ ಓ ಸಿ ಇ ಟಿ ಅನ್ನೋದ್ರಲ್ಲಿ ಏನಪ್ಪಾ ಅಂದ್ರೆ ಒಂದು ಐಟಮ್ಸ್ ಬರುತ್ತಲ್ಲ ಈ ಒಂದು ಐಟಮ್ಸ್ ಏನಪ್ಪಾ ಅಂದ್ರೆ ಈ ಮರ್ಚೆಂಟೈನಿಂಗ್ ಟ್ರೇಡ್ ಒಳಗಡೆ ಬರಲ್ಲ ಜೊತೆಗೆ ನೋಡ್ರಿ ನಾವು ಮರ್ಚೆಂಟೈನಿಂಗ್ ಟ್ರೇಡ್ ಮೂಲಕ ಏನ್ ಮಾಡ್ಬೋದು ಅಂದ್ರೆ ನಮ್ಮ ಗುಜರಾತ್ ನ ಸಿಟಿ ಆದಂತ ಗಿಫ್ಟ್ ಸಿಟಿ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟೆಲಿ ಟೆಲಿ ಸಿಟಿ ಏನಿದೆಯಲ್ಲ ಟೆಲಿಟೆಕ್ ಸಿಟಿ ಏನಿದೆಯಲ್ಲ ಇದನ್ನ ನಾವೇನ್ ಮಾಡಬಹುದು ಅಂದ್ರೆ ಈಗ ದುಬೈ ಸಿಂಗಾಪುರ್ ಮತ್ತೆ ಹಾಂಗ್ಕಾಂಗ್ ಯಾವ ತರನಾಗಿ ಡೆವಲಪ್ ಆಗಿದೆಯಲ್ಲ ಅದೇ ತರನಾಗಿ ನಾವೇನಪ್ಪ ಅಂದ್ರೆ ನಮ್ಮ ಸಿಟಿಯನ್ನು ಕೂಡ ಡೆವಲಪ್ ಮಾಡಬಹುದು ದುಬೈ ಹಾಂಗ್ಕಾಂಗ್ ಮತ್ತೆ ಏನಪ್ಪ ಅಂದ್ರೆ ಸಿಂಗಾಪುರ್ ಸಿಟಿಗಳು ಅಂದ್ರೆ ಇವು ನೋಡ್ರಿ ತರನಾಗಿ ಒಂದು ಮರ್ಚೆಂಟೈನಿಂಗ್ ಟ್ರೇಡ್ ಸೆಂಟರ್ಸ್ ಆಗಿದೆಯಲ್ಲ ಅದೇ ತರನಾಗಿ ನಾವೇನಪ್ಪ ಅಂದ್ರೆ ಗುಜರಾತ್ ಇಂಟರ್ನ್ಯಾಷನಲ್ ಫಿನ್ ಟೆಕ್ನಾಲಜಿ ಸಿಟಿ ಏನಿದೆಯಲ್ಲ ಇದನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಡೆವಲಪ್ಮೆಂಟ್ ಅನ್ನ ಮಾಡಬಹುದು ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಫೆಸಿಲಿಟಿ ಅಥವಾ ಒಂದು ಸಿಟಿನೂ ಕೂಡ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಿಗೆ ಮರ್ಚೆಂಟೈಡ್ ಟ್ರೇಡ್ ಆಗಿ ಪರಿವರ್ತನೆಗೊಳ್ಳುತ್ತೆ ಅಷ್ಟೇ ಅಭಿವೃದ್ಧಿಯನ್ನು ಕೂಡ ಕಾಣುತ್ತೆ ಇದಿಷ್ಟೇನಪ್ಪ ಅಂದ್ರೆ ಹೊಸದಾಗಿ ಬಂದಿರುವಂತಹ ಫಾರಿನ್ ಟ್ರೇಡ್ ಪಾಲಿಸಿಯಲ್ಲಿರುವಂತಹ ನಿಯಮಗಳು ಸೊ ಇದು ನಿಯಮಗಳೆಲ್ಲ ಬದಲಾಗಿ ಏನಪ್ಪಾ ಅಂದ್ರೆ ಯೋಜನೆ ಯಾವ ತರನಾಗಿ ಯೋಜನೆ ಇಂಪ್ಲಿಮೆಂಟ್ ಮಾಡ್ತಾರಂತ ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂದ್ರೆ ಇಟ್ಸ್ ಅಬೌಟ್ ಪಿ ಮಿತ್ರ ಯೋಜನೆ ಅಂದ್ರೆ ಪಿ ಎಂ ಮಿತ್ರಾ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೀನಿ ಬಟ್ ಇದೇನಪ್ಪ ಅಂದ್ರೆ ಏನ್ ಹೆಲ್ಪ್ ಆದ್ರೆ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಹಿಂದೂ ಅವರು ಸಂಪೂರ್ಣವಾಗಿ ಒಂದು ಆರ್ಟಿಕಲ್ ಅನ್ನ ತಗೊಂಡ್ ಬಂದಿದ್ರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ ಸೊ ಟ್ರಿ ವಿಲ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಹೆಲ್ಪ್ ಬೂಸ್ಟ್ ದ ಸೆಕ್ಟರ್ ಅಂದ್ರೆ ಈಗ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರೋದ್ರಿಂದ ಏನಪ್ಪ ಅಂದ್ರೆ ಈ ಒಂದು ಟೆಕ್ಸ್ಟೈಲ್ ಸೆಕ್ಟರ್ ಏನಿದೆ ಅಲ್ಲ ಅದು ಬೂಸ್ಟ್ ಆಗುತ್ತೆ ವೇರ್ ಆರ್ ದ ಮೆಗಾ ಪಾರ್ಕ್ಸ್ ಕಮಿಂಗ್ ಅಪ್ ಇನ್ ದ ಫಸ್ಟ್ ಫೇಸ್ ಆಫ್ ಪಿ ಎಂ ಮಿತ್ರಾ ಸ್ಕೀಮ್ ಅಂದ್ರೆ ಎಲ್ಲಿ ಬರ್ತಾ ಇದಾವೆ ಇವು ಪಿ ಎಂ ಮಿತ್ರಾ ಯೋಜನೆ ಫಸ್ಟ್ ಟೆಕ್ಸ್ಟೈಲ್ ಪಾರ್ಕ್

ಅಂದ್ರೆ ನೋಡ್ರಿ ಈ ಪಿ ಎಂ ಮಿತ್ರ ಯೋಜನೆ ಏನಿದೆಯಲ್ಲ ಇದು ಯಾವ ತರನಾಗಿ ಮುಂಚೆ ಇದ್ದ ಯೋಜನೆಗಿಂತ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಅಂತ ಇಲ್ಲಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ ಹದಿನೇಳನೇ ಮಾರ್ಚ್ ನೋಡ್ರಿ ಸರ್ಕಾರದವರು ಅನೌನ್ಸ್ ಮಾಡ್ತಾರೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಒಟ್ಟು ಏಳು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ ಅನ್ನ ಅದು ಎಸ್ಪೆಷಲಿ ನಾಲ್ಕ್ ಸಾವಿರದ ನಾಲ್ಕನೂರ ನಲ್ವತ್ತೈದು ಕೋಟಿ ರೂಪಾಯಿಗಳಲ್ಲಿ ಏನಪ್ಪ ಅಂದ್ರೆ ಪಿ ಎಂ ಸ್ಕೀಮ್ ಅಲ್ಲಿ ಇವ್ರನ್ನ ಜಾರಿಗೆ ತಗೊಂಡ್ಬಾರತಾರೆ ಸೊ ಇಲ್ಲಿ ಪಿ ಎಂ ಮಿತ್ರ ಯೋಜನೆ ಅಂದ್ರೆ ಏನಪ್ಪ ಅಂದ್ರೆ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಸನ್ ಅಂಡ್ ಅಪೇರಲ್ ಅಂತ ಇಲ್ಲಿ ಕರೀತಾರೆ ನೋಡ್ರಿ ಇದಕ್ಕೋಸ್ಕರ ನೋಟಿಫಿಕೇಶನ್ಸ್ ಏನಪ್ಪ ಅಂದ್ರೆ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ತೆಗೆಯದಕೋಸ್ಕರ ಏನಪ್ಪ ಅಂದ್ರೆ ಪಿ ಎಂ ಮಿತ್ರ ಯೋಜನೆಯಡಿಯಲ್ಲಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಒಂದು ಅಧಿಸೂಚನೆಯನ್ನ ಹೊಡಿಸಲಾಗಿತ್ತು ಈಗ ಇಲ್ಲಿ ಏನ್ ಮಾಡ್ತಿದ್ರ ಅಂದ್ರೆ ಎಂಟೈರ್ ಟೆಕ್ಸ್ಟೈಲ್ ಏನಿದೆ ಅದನ್ನೇನಪ್ಪ ಅಂದ್ರೆ ಒಂದು ಕಡೆಗೆ ಕ್ರೋಢೀಕರಣ ಮಾಡ್ರಿ ಫಾರ್ ಎಕ್ಸಾಂಪಲ್ ನೋಡ್ರಿ ಟೆಕ್ಸ್ಟೈಲ್ಸ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಈಗ ರೈತರು ಹತ್ತಿನ ಒಂದ್ ಕಡೆ ಬಲಿದ್ರೆ ಅದನ್ನೇನಪ್ಪ ಅಂದ್ರೆ ನೆಕ್ಸ್ಟ್ ಅದನ್ನ ಸ್ಪಿನ್ನಿಂಗ್ ಮಾಡ್ಬೇಕಲ್ಲ ಅಂದ್ರೆ ಅದನ್ನ ನೂಲ್ ಬೇಕಲ್ಲ ಆ ನೂಲ ಅದನ್ನ ಏನಪ್ಪಾ ಅಂದ್ರೆ ಇನ್ನೊಂದ್ ಕಡೆ ಇರುತ್ತೆ ಇದಾದ್ಮೇಲೆ ಅದನ್ನ ನೇಗಿ ಆಗದ್ ಮತ್ತೊಂದ್ ಕಡೆ ಆಗುತ್ತೆ ಆಮೇಲೆ ನೋಡ್ರಿ ಅದು ಕಲರಿಂಗ್ ಬೇರೆ ಕಡೆ ಆಗುತ್ತೆ ಈ ತರನಾಗ ಏನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಹಣ ವ್ಯರ್ಥ ಬಿಡುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ರೈತರ ಹತ್ತಿ ಮೇಲೆ ಏನಪ್ಪ ಅಂದ್ರೆ ಒಂದ್ ಕಡೆಗೆ ಅದು ದಾರ ಆಗುತ್ತೆ ದಾರ ಇದ್ದಿದ್ದು ಬಟ್ಟೆ ಆಗುತ್ತೆ ಬಟ್ಟೆ ಇದ್ದಿದ್ದು ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ರೆಡಿಮೇಡ್ ಕ್ಲಾತ್ಸ್ ಆಗುತ್ತೆ ಅಥವಾ ಅದನ್ನ ಏನಪ್ಪಾ ಅಂದ್ರೆ ಅದೇ ರೆಡಿಮೇಡ್ ಕ್ಲಾತ್ಸ್ ಅನ್ನೇ ಅಥವಾ ಈ ಬಟ್ಟೆ ಆಗಿದ್ದೇನಪ್ಪ ಅಂದ್ರೆ ರಾ ಮೆಟೀರಿಯಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ವ್ಯಾಪಾರವನ್ನ ಮಾಡ್ತಾರೆ ಬಟ್ ಇದಕ್ಕೇನಂದ್ರೆ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆಗುತ್ತೆ ಅಂದ್ರೆ ಒಂದ್ ಕಡೆಯಿಂದ ಒಂದು ಇನ್ನೊಂದ್ ಕಡೆಗೆ ನೋಡ್ರಿ ಏನು ಸಾರಿಗೆ ವೆಚ್ಚ ಇದೆಯಲ್ಲ ಇದ್ರ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಯಾರೆಲ್ಲ ಉತ್ಪಾದಕರಿದ್ದಾರೆ ಅಂದ್ರೆ ಈಗ ನೋಡ್ರಿ ಅಪೇರ್ ಅಂದ್ರೆ ಬಟ್ಟೆ ಯಾರು ಉತ್ಪಾದನೆ ಮಾಡ್ತಾರಲ್ಲ ಅವ್ರಿಗೂ ಕೂಡ ಏನಾಗುತ್ತೆ ಅಂದ್ರೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈಗ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಮಾಡದ ಇದ್ರಲ್ಲಿ ನೋಡ್ರಿ ಎಂಟೈರ್ ಇಕೋಸಿಸ್ಟಮ್ ಒಂದ್ರಲ್ಲೇ ಇರಬೇಕು ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಸ್ಪಿನ್ನಿಂಗ್ ಅಂದ್ರೆ ನೂಲೋದ್ರಿಂದ ಹಿಡ್ಕೊಂಡು ಅದನ್ನ ನೈದ್ರಿಂದ ಹಿಡ್ಕೊಂಡು ಮತ್ತೆ ಅದಕ್ಕೆ ನೋಡ್ರಿ ಕಲರಿಂಗ್ ಮಾಡೋದು ಮತ್ತೆ ಪ್ರಿಂಟಿಂಗ್ ಮಾಡೋದು ಜೊತೆಗೆ ಅದನ್ನ ಏನಪ್ಪಾ ಅಂದ್ರೆ ಸಿದ್ಧ ಉಡುಪು ಪಡಿಸೋದನ್ನ ಏನಪ್ಪಾ ಅಂದ್ರೆ ಒಂದ್ ಕಡೆನೆ ಇರ್ಬೇಕಂತ ಹೇಳ್ತಿದ್ದಾರೆ ಅಂದ್ರೆ ಈಗ ನಿಮ್ಗೆ ಜಸ್ಟ್ ಹತ್ತಿನ ಕಳಿಸ್ಬಿಟ್ರೆ ಆ ಕಡೆಯಿಂದ ಏನಪ್ಪ ಅಂದ್ರೆ ಬಟ್ಟೆನೆ ಬರ್ಬೇಕು ಆ ತರನಾಗ ಏನಪ್ಪ ಅಂದ್ರೆ ಫೆಸಿಲಿಟಿನ ಇವರು ಹಾಕೊಂಡಿದ್ದಾರೆ ಸೊ ಹಿಂಗ್ ಈ ತರಂಗ್ ಮಾಡೋದ್ರಿಂದ ನಮ್ಗೆ ಮಧ್ಯ ಮಧ್ಯ ಇಂಟರ್ಮಿಡಿಯೆಟ್ ಅಲ್ಲಿ ಸಾರಿಗೆ ವೆಚ್ಚ ಬರ್ತಿತ್ತಲ್ಲ ಆ ಸಾರಿಗೆ ವೆಚ್ಚನೂ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಸಮಯನೂ ಕೂಡ ಏನಪ್ಪ ಅಂದ್ರೆ ಸಾಕಷ್ಟು ಉಳಿಯುತ್ತೆ ಆಮೇಲೆ ನೋಡ್ರಿ ಇದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅಂತ ಸರ್ಕಾರ ಒಂದು ಯೋಜನೆ ಹಾಕೊಂಡಿದೆ ಅಂದ್ರೆ ಎಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅಂತ ಸರ್ಕಾರ ಯೋಜನೆ ಹಾಕೊಂಡಿದ್ದಾರೆ ಜೊತೆಗೆ ನೋಡ್ರಿ ಇದರಿಂದ ಎಷ್ಟು ಹೊಸ ಜಾಬ್ಗಳು ಕ್ರಿಯೇಟ್ ಆಗ್ಬೋದಪ್ಪ ಅಂದ್ರೆ ಇಪ್ಪತ್ತು ಲಕ್ಷ ಹೊಸ ಹುದ್ದೆಗಳು ಕ್ರಿಯೇಟ್ ಆಗ್ಬಹುದು ಅಂತ ಕಾಮರ್ಸ್ ಮತ್ತೆ ಇಂಡಸ್ಟ್ರಿ ಮಿನಿಸ್ಟ್ರಿ ಆದಂತ ಟೆಕ್ಸ್ಟೈಲ್ ಮಿನಿಸ್ಟ್ರಿ ಆದಂತ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ ಅಂದ್ರೆ ನೋಡ್ರಿ ಡೈರೆಕ್ಟ್ ಮತ್ತೆ ಇನ್ ಆಗಿ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಮತ್ತೆ ಇಪ್ಪತ್ತು ಲಕ್ಷ ಹೊಸ ಹುದ್ದೆಗಳು ಕ್ರಿಯೇಟ್ ಆಗ್ಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗಾದ್ರೆ ಫಸ್ಟ್ ಫೇಸ್ ಅಲ್ಲಿ ಅಂದ್ರೆ ನೋಡ್ರಿ ಫಸ್ಟ್ ಫೇಸ್ ಮಾಡ್ತಾರೆ ಅಂದ್ರೆ ಲಾರ್ಜ್ ಟೆಕ್ಸ್ಟೈಲ್ ಪಾರ್ಕ್ ಏನಿದೆಯಲ್ಲ ಇವು ಕಮ್ಮಿ ಕಮ್ಮಿ ಅಂದ್ರೂ ನೋಡ್ರಿ ಅಟ್ಲೀಸ್ಟ್ ಅಂದ್ರೆ ಕಮ್ಮಿ ಕಮ್ಮಿ ಅಂದ್ರೂ ಒಂದು ಸಾವಿರ ಎಕರೆ ಏನ್ ಸ್ಪ್ರೆಡ್ ಆಗಿರುತ್ತಲ್ಲ ಅವ್ನು ಏನಪ್ಪ ಅಂದ್ರೆ ಏಳು ರಾಜ್ಯಗಳಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಸೊ ಆ ಏಳು ರಾಜ್ಯಗಳು ಯಾವ್ದಪ್ಪ ಅಂದ್ರೆ ತಮಿಳುನಾಡು ಕರ್ನಾಟಕ ತೆಲಂಗಾಣ ಮಧ್ಯಪ್ರದೇಶ ಮತ್ತೆ ಮಹಾರಾಷ್ಟ್ರ ಗುಜರಾತ್ ಮತ್ತೆ ಉತ್ತರ ಪ್ರದೇಶದಲ್ಲಿ ನೋಡ್ರಿ ಈ ತರ ಅಂತ ಟೆಕ್ಸ್ಟೈಲ್ ಪಾರ್ಕ್ ಏನು ಮಾಡ್ತಿದ್ರ ಅಂದ್ರೆ ಸ್ಥಾಪನೆ ಮಾಡ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಎಂಟೈರ್ ವ್ಯಾಲ್ಯೂಸ್ ಚೇನ್ ಸಿಸ್ಟಮ್ ಅಂದ್ರೆ ಈಗ ನಿಮ್ಗೆ ಹತ್ತಿಯಿಂದ ಕಳ್ಸಿದ್ರೆ ಸಿದ್ಧ ಉಡುಪ ಆಗಲ್ಲ ವ್ಯಾಲ್ಯೂಸ್ ಏನಪ್ಪ ಅಂದ್ರೆ ಒಂದೇ ಕಡೆನೇ ಇರುತ್ತೆ ಇಲ್ಲಿ ಫೈಬರ್ ಟು ಪ್ರಾಬಿಕ್ ಅಂದ್ರೆ ನೋಡ್ರಿ ನೀವು ಜಸ್ಟ್ ಹತ್ತಿ ನೂಲನ್ನ ಕೊಟ್ರೆ ನಿಮ್ಗೆ ಏನಪ್ಪ ಅಂದ್ರೆ ಅದು ಬಟ್ಟೆ ಆಗಿ ಹೊರಗೆ ಬರ್ಬೇಕು ಆ ತರ ಅಂತ ಫೆಸಿಲಿಟೀಸ್ ನ ಇಲ್ಲಿ ಕೊಡ್ತಾರೆ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ ಅಂದ್ರೆ ಉತ್ಪಾದನೆ ಮಾಡಕ್ ಏನೇನ್ ಫೆಸಿಲಿಟೀಸ್ ಬೇಕಲ್ಲ ಆ ಫೆಸಿಲಿಟೀಸ್ ಇರುತ್ತೆ ಜೊತೆ ಜೊತೆಗೆ ಅದರ್ ಸೌಲಭ್ಯಸ್ ಕೂಡ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ ಒದಗಿಸ್ಕೊಡ್ತಾರೆ ಈ ಒಂದು ಯೋಜನೆಗೋಸ್ಕರ ನೋಡ್ರಿ ಕೇಂದ್ರ ಸರ್ಕಾರದವರು ಎಷ್ಟು ಬಜೆಟ್ ಔಟ್ಲೈನ್ ಇಟ್ಟಿದ್ದಾರೆ ಅಂದ್ರೆ ನಾಲ್ಕ್ ಸಾವಿರದ ನಾಲ್ಕನೂರ ನಲವತ್ತೈದು ಕೋಟಿ ಏನಪ್ಪ ಅಂದ್ರೆ ಬಜೆಟ್ ಔಟ್ಲೆಟ್ ಔಟ್ಲೈನ ಇಟ್ಟಿದ್ದಾರೆ ಅಂದ್ರೆ ಇಷ್ಟು ಬಜೆಟ್ ಅನ್ನ ಇದಕ್ಕೆ ತೆಗೆದಿಟ್ಟಿದ್ದಾರೆ ಅದು ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೆ ಇದರೊಳಗೆ ನೋಡ್ರಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಅಂತ ಮಾಡ್ತಾರೆ ಇಲ್ಲಿ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಏನಿರುತ್ತಪ್ಪ ಅಂದ್ರೆ ಆಯಾ ರಾಜ್ಯದ ರಾಜ್ಯ ಸರ್ಕಾರಗಳಿರುತ್ತೆ ಈಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಏನಪ್ಪಾ ಅಂದ್ರೆ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ತೆಗೆದಲ್ಲ ಇಲ್ಲಿ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ನ ಐವತ್ತೊಂದು ಪರ್ಸೆಂಟ್ ಓನರ್ಶಿಪ್ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದ ಕಡೆಗೆ ಇರುತ್ತೆ ನಲ್ವತ್ತೊಂಬತ್ತು ಪರ್ಸೆಂಟೇಜ್ ಓನರ್ಶಿಪ್ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಗೆ ಇರುತ್ತೆ ಜೊತೆಗೆ ನೋಡ್ರಿ ಇಲ್ಲಿ ರಾಜ್ಯ ಸರ್ಕಾರದವ್ರು ಏನ್ ಮಾಡಬೇಕಪ್ಪ ಅಂದ್ರೆ ಈ ಯೋಜನೆಗೆ ಬೇಕಾದಂತ ಭೂಮಿಯನ್ನ ಒದಗಿಸ್ಕೊಡ್ಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಏನೇನ್ ಕ್ಲಿಯರೆನ್ಸ್ ಇದೆ ಅಂದ್ರೆ ಅಲ್ಲಿ ಕರೆಂಟ್ ಇರ್ಬೋದು ವಾಟರ್ ಫೆಸಿಲಿಟೀಸ್ ಇರ್ಬೋದು ಈ ಕ್ಲಿಯರೆನ್ಸ್ ಅನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಅವರು ಕ್ಲಿಯರ್ ಮಾಡ್ಕೊಡ್ಬೇಕು ಮತ್ತೆ ಭೂಮಿ ಕೊಡೋದ್ರ ಜೊತೆ ಜೊತೆಗೆ ಆಮೇಲೆ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಅಂದ್ರೆ ಪ್ರತಿಯೊಂದು ಯೂನಿಟಿಗೆ ಅಂದ್ರೆ ಏಳು ರಾಜ್ಯಗಳನ್ನ ಏನ್ ಸೆಲೆಕ್ಟ್ ಮಾಡಿದ್ರಲ್ಲ ಈ ಏಳು ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಏಳು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ಗೋಸ್ಕರ ನೋಡ್ರಿ ಪ್ರತಿಯೊಂದು ಪಾರ್ಕಿಗೆ ಏನಪ್ಪ ಅಂದ್ರೆ ಐನೂರು ಕೋಟಿ ರೂಪಾಯಿನ ಕೊಡ್ತಾರೆ ಮಾಡ್ತಾರೆ ಮಾಡ್ತಾರಂದ್ರೆ ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಹೋಗ್ತಾರೆ ಒಂದೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಲ್ಲ ಬದಲಾಗಿ ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಐದ್ನೂರು ಕೋಟಿ ಏನ ಕೊಡ್ತಾರೆ ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮಗೆ ಏನು ಸಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದ್ರೆ ಅಲ್ಲೇ ನಿಮಗೆ ಇಂಡಸ್ಟ್ರೀಸ್ ಬೇಕು ಇನ್ಫ್ರಾಸ್ಟ್ರಕ್ಚರ್ ಬೇಕು ಮೂಲ ಸೌಕರ್ಯಗಳು ಬೇಕಲ್ಲ ಅದನ್ನು ಏನಪ್ಪ ಅಂದ್ರೆ ಮಾಡ್ಕೋಬೇಕು ಜೊತೆಗೆ ನೋಡ್ರಿ ಪ್ರತಿಯೊಂದು ಯೂನಿಟಿಗೋಸ್ಕರ ಅಂದ್ರೆ ಪ್ರತಿಯೊಂದು ಪಿ ಎಂ ಇತರ ಪಾರ್ಕಿಗೋಸ್ಕರ ನೋಡ್ರಿ ಕೇಂದ್ರ ಸರ್ಕಾರ ಎಷ್ಟು ಹಣವನ್ನ ಅಂದ್ರೆ ಮುನ್ನೂರು ಕೋಟಿ ರೂಪಾಯಿನ ಕೊಡುತ್ತೆ ಎಸ್ಪೆಷಲಿ ಕಾಂಪಿಟೇಟಿವ್ ಇಂಟೆಕ್ ಇನ್ಸೆಂಟಿವ್ ಸಪೋರ್ಟ್ ಅಂತ ಹೇಳಿ ಅಂದ್ರೆ ಈಗ ಸ್ಪರ್ಧಾತ್ಮಕತೆನ ಜಾಸ್ತಿ ಮಾಡೋದಕ್ಕೋಸ್ಕರ ನೋಡ್ರಿ ಪ್ರತಿಯೊಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕಿಗೋಸ್ಕರ ಏನಪ್ಪ ಅಂದ್ರೆ ಮುನ್ನೂರು ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಕೊಡುತ್ತೆ ಹಾಗಾದ್ರೆ ಈ ಯೋಜನೆ ಏನಿದೆಯಲ್ಲ ಬೇರೆ ಟೆಕ್ಸ್ಟೈಲ್ ಯೋಜನೆಗಿಂತ ಅಂದ್ರೆ ಹಿಂದೆ ಬಂದಂತ ಯೋಜನೆಗಿಂತ ಡಿಫರೆಂಟ್ ಆಗಿದೆ ಅಂದ್ರೆ ನೋಡ್ರಿ ಟೆಕ್ಸ್ಟೈಲ್ ಮತ್ತೆ ಅಪೇರ್ ಸೆಕ್ಟರ್ ಏನಪ್ಪ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಬೆನಿಫಿಟ್ ಅನ್ನ ಪಡೆದಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಬಂದಂತ ಅಪೇರ್ ಪಾರ್ಕ್ ಸ್ಕೀಮ್ ಇರ್ಬೋದು ಅಥವಾ ಎರಡ್ ಸಾವಿರದ ಐದರಲ್ಲಿ ಬಂದಂತ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಪಾರ್ಕ್ಸ್ ಏನಿದೆ ಇದರಿಂದನು ಕೂಡ ಏನಪ್ಪ ಅಂದ್ರೆ ಬೆನಿಫಿಟ್ ಅನ್ನ ಪಡೆದಿದೆ ಬಟ್ ಏನಪ್ಪ ಅಂದ್ರೆ ಇದಂತ ಈ ಯೋಜನೆಗಳಿಗಿಂತ ನೋಡ್ರಿ ಪಿ ಎಂ ಮಿತ್ರ ಯೋಜನೆ ಅನ್ನೋದಿದೆಯಲ್ಲ ಅದು ಕಂಪ್ಲೀಟ್ ಡಿಫರೆಂಟ್ ಆಗಿದೆ ಮತ್ತೆ ಒಂದು ಯುನೀಕ್ ಇನಿಷಿಯೇಟಿವ್ ಆಗಿದೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಇಲ್ಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಂದ್ರೆ ಹೆಚ್ಚಿಗೆ ಉತ್ಪಾದನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದ್ರ ಜೊತೆ ಜೊತೆಗೆ ನೋಡ್ರಿ ಪ್ಲಗ್ ಅಂಡ್ ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಸ್ ಅಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಒಂದ್ ಕಡೆ ಹತ್ತಿಯನ್ನ ಕೊಟ್ಟರೆ ಸಾಕು ನಿಮ್ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಅಥವಾ ಜಸ್ಟ್ ನೀವು ಏನಪ್ಪಾ ಅಂದ್ರೆ ಅಲ್ಲಿ ಬಂದು ಪ್ಲಾಂಟ್ ಅನ್ನ ಹಾಕಿ ಮ್ಯಾನುಫ್ಯಾಕ್ಚರ್ ನ ಸ್ಟಾರ್ಟ್ ಮಾಡುವಂತ ಫೆಸಿಲಿಟೀಸ್ ಇಲ್ಲಿ ಕೊಡ್ತಾ ಇದ್ದಾರೆ ಆಮೇಲೆ ನೋಡ್ರಿ ಈ ಒಂದು ಯೋಜನೆ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದವರು ಜಂಟಿಯಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇಂಪ್ಲಿಮೆಂಟ್ ಅನ್ನ ಮಾಡ್ತಿದ್ದಾರೆ ಆಮೇಲೆ ಈ ಪಾರ್ಕ್ ಅಲ್ಲಿ ಏನಪ್ಪಾ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅಂದ್ರೆ ಎಫ್ ಎ ಅಂತ ನಾವೇನ್ ಎಫ್ ಐ ಆ ಎಫ್ ಐ ಅಂದ್ರೆ ವಿದೇಶಿ ನೀರ ನೇರ ಹೂಡಿಕೆ ಅಂತ ನಾವೇನು ಕರಿತೀವಿ ಈ ವಿದೇಶಿ ನೇರ ಹೂಡಿಕೆ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ಅವಕಾಶವನ್ನು ಇಲ್ಲಿ ಮಾಡ್ಕೊಡಲಾಗಿದೆ ಇದ್ರ ಜೊತೆ ಜೊತೆಗೆ ನೋಡ್ರಿ ಈ ಪಾರ್ಕಲ್ ಇನ್ನೂ ಏನಿರುತ್ತಪ್ಪ ಅಂದ್ರೆ ಇವು ರಾಜ್ಯ ಸರ್ಕಾರದಲ್ಲೇ ಇರೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳಿರುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಆ ರಾಜ್ಯ ಸರ್ಕಾರದಲ್ಲಿ ಟೆಕ್ಸ್ಟೈಲ್ ಸೆಕ್ಟರ್ನ ಇಂಪ್ರೂವ್ ಮಾಡಕ್ಕೆ ಏನ್ ಫೆಸಿಲಿಟೀಸ್ ಬೇಕಲ್ಲ ಅವ್ರು ಮಾಡ್ಕೋಬಹುದು ಜೊತೆಗೆ ಏನಪ್ಪ ಅಂದ್ರೆ ಪ್ರತಿಯೊಂದು ಪಾರ್ಕಲ್ ಏನಪ್ಪ ಅಂದ್ರೆ ಎಫಿಲೆಂಟ್ ಟ್ರೀಟಿಂಗ್ ಪ್ಲಾಂಟ್ಸ್ ಇರುತ್ತೆ ಆಮೇಲೆ ನೋಡ್ರಿ ಇಲ್ಲಿರುವಂತ ಕೆಲಸಗಾರ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ಅಂದ್ರೆ ಈ ಒಂದು ಸಾವಿರ ಎಕರದಲ್ಲಿ ಏನಪ್ಪಾ ಅಂದ್ರೆ ಅಕೊಮಡೇಶನ್ ಮಾಡ್ಕೊಡ್ತಾರೆ ಜೊತೆಗೆ ಅವ್ರಿಗೆ ಕೌಶಲ್ಯ ತರಬೇತಿಯನ್ನ ಕೊಡ್ತಾ ಹೋಗ್ತಾರೆ ಜೊತೆಗೆ ನೋಡ್ರಿ ಅಲ್ಲಿ ವೇರ್ ಹೌಸಿಂಗ್ ಫೆಸಿಲಿಟಿ ಕೂಡ ಇರುತ್ತೆ ಅಂದ್ರೆ ಉಗ್ರಾಣಗಳು ಅಂತ ನಾವೇನ್ ಕರಿತೀವಲ್ಲ ಉಗ್ರಾಣದ ಫೆಸಿಲಿಟಿ ಕೂಡ ಇರುತ್ತೆ ಅಂದ್ರೆ ಇದನ್ನ ಸ್ಟೋರ್ ಮಾಡೋಕೆ ನಿಮ್ಗೆ ಏನ್ ಹೌಸ್ ಬೇಕಲ್ಲ ಅದು ಕೂಡ ಇರುತ್ತೆ ಇದರ ಜೊತೆಗೆ ನೋಡ್ರಿ ಇದನ್ನ ಯಾವ ತರನಾಗಿ ಡಿಸೈನ್ ಅನ್ನ ಮಾಡಿದಾರೆ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಏನ್ ಮಾಡ್ತೀನಿ ಅಂತಾರಲ್ಲ ಅಂತವರಿಗೆ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ ಅಂದ್ರೆ ನೋಡ್ರಿ ಬಹಳಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಹೂಡಿಕೆ ಮಾಡೋರು ಏನಪ್ಪಾ ಅಂದ್ರೆ ಕಮ್ಮಿ ಹಣದಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಹೂಡಿಕೆಯನ್ನ ಮಾಡ್ಬೇಕಂತಾರೆ ಅಂದ್ರೆ ಕಮ್ಮಿ ಹಣವನ್ನು ಹೂಡಿ ಹೆಚ್ಚಿನ ಲಾಭವನ್ನ ತೆಗಿಬೇಕಂತ ಮಾಡ್ತಾರೆ ಅಂತವ್ರಿಗೆ ಏನಪ್ಪ ಅಂದ್ರೆ ಈ ಸ್ಥಳ ತುಂಬಾ ಸೂಕ್ತವಾಗಿದ್ದು ಹಾಗಾಗಿ ಏನಂದ್ರೆ ಎಫ್ ಡಿ ಐ ಏನಿದೆಯಲ್ಲ ಅದೇ ಹೆಚ್ಚು ಅಟ್ರಾಕ್ಷನ್ ಅನ್ನ ಏನಪ್ಪಾ ಅಂದ್ರೆ ಈ ಒಂದು ಸೆಕ್ಟರ್ ಅಲ್ಲಿ ಮಾಡುತ್ತೆ ಹಾಗಾದ್ರೆ ಈ ಒಂದು ಯೋಜನೆಯಿಂದ ನೋಡ್ರಿ ಎಂಎಸ್ ಸೆಕ್ಟರ್ ಗೆ ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದೆಯಲ್ಲ ಈ ಸೆಕ್ಟರ್ ಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ನೋಡ್ರಿ ಎಂ ಎಸ್ ಎಂಇ ಸೆಕ್ಟರ್ ಏನ್ ಮಾಡತ್ತಪ್ಪ ಅಂದ್ರೆ ಟೆಕ್ಸ್ಟೈಲ್ ಸೆಕ್ಟರ್ ಏನಿದೆಯಲ್ಲ ಟೆಕ್ಸ್ಟೈಲ್ ಮತ್ತೆ ಅಪೇರಲ್ ಸೆಕ್ಟರ್ ಏನಿದೆಯಲ್ಲ ಅದ್ರ ಎಂಬತ್ತು ಪರ್ಸೆಂಟ್ ಏನಪ್ಪ ಅಂದ್ರೆ ಕಂಪ್ಲೀಟ್ ಇವರೇ ಕಂಟ್ರೋಲ್ ಅನ್ನ ಮಾಡ್ತಾರೆ ಆಮೇಲೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂತ ಟೆಕ್ಸ್ಟೈಲ್ ಸೆಕ್ಟರ್ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಏನಿದೆ ಅಂದ್ರೆ ಕಾಟನ್ ಬೇಸ್ಡ್ ಇದೆ ಅಂತ ಹೇಳ್ತಿದ್ರೆ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ತರ ಏನಪ್ಪ ಅಂದ್ರೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಇನ್ನೂ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವು ನೋಡಬೇಕು ಯಾವ ತರನಾದ ಇಂಪ್ಯಾಕ್ಟ್ ಆಗುತ್ತೆ ಇಮಿಡಿಯೇಟ್ ಆಗಿ ಯಾವದೇ ತರನಾದ ಇಂಪ್ಯಾಕ್ಟ್ ಅನ್ನ ವ್ಯಕ್ತಪಡಿಸಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಈ ಜುಲೋ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಇರ್ಬೋದು ಅಂದ್ರೆ ಈಗ ನೋಡ್ರಿ ಈಗ ಅಂದ್ರೆ ರಷ್ಯಾ ಯುಕ್ರೇನ್ ವಾರ್ ಆದ್ಮೇಲೆ ನಿಮಗೆ ಗೊತ್ತು ಒಂದು ದೇಶ ಏನಪ್ಪ ಅಂದ್ರೆ ಇನ್ನೊಂದು ದೇಶದ ಮೇಲೆ ಏನ್ ಮಾಡ್ತಿದ್ರೆ ಹೆಚ್ಚಿನ ಪ್ರೆಷರ್ ಆಗ್ತಿದೆ ಅದು ಅದಿರ್ಬೋದು ಅಥವಾ ಓವರ್ಸೀಸ್ ಕಾಂಪಿಟೇಷನ್ಸ್ ಇರ್ಬೋದು ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಬಯರ್ಸ್ ಏನಿದ್ದಾರೆ ಅಂದ್ರೆ ಯಾರು ಬೈಯರ್ಸ್ ಇದಾರೆ ಅಂದ್ರೆ ಈಗ ನೋಡ್ರಿ ಹೊರಗಡೆಯಿಂದ ಯಾರು ಖರೀದಿ ಮಾಡ್ತಾರಲ್ಲ ಅವ್ರು ಏನಪ್ಪ ಅಂದ್ರೆ ಚೈನಾ ಬಿಟ್ಟು ಬೇರೆ ಏನಾದರೂ ಆಪ್ಷನ್ಸ್ ಇದೆ ಅಂತ ನೋಡ್ತಿದ್ದಾರೆ ಅಂದ್ರೆ ಅಲ್ಟರ್ನೇಟಿವ್ ಟು ಚೈನಾ ನೋಡ್ತಿದ್ದಾರೆ ಈಗ ಏನಾದರೂ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರೆ ಅಥವಾ ಉಡುಪುಗಳನ್ನ ಖರೀದಿ ಮಾಡ್ತಾ ಇದ್ರೆ ಈ ಚೈನಾ ಬಿಟ್ಟು ಬೇರೆ ಯಾವ್ದಾದ್ರು ದೇಶದಲ್ಲಿ ಅವೈಲೇಬಲ್ ಇದೆ ಅಂತ ಅವರು ಹೆಚ್ಚಿಗೆ ಎಕ್ಸ್ಪ್ಲೋರೇಷನ್ ಅನ್ನ ನೋಡ್ತಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಏನಪ್ಪ ಅಂದ್ರೆ ಈ ತರದ ಹುಡುಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಆರ್ಡರ್ಸ್ ಎಲ್ಲ ಯಾರಿಗ್ ಜಾಸ್ತಿ ಸಿಗ್ತಾ ಇದೆ ಅಂದ್ರೆ ಯಾರು ನೋಡ್ರಿ ಹೈ ಪ್ರೈಸ್ ಕಾಂಪಿಟೇಟಿವ್ ನ ಇಟ್ಕೊಂಡಿದ್ದಾರೆ ಅಂದ್ರೆ ಉನ್ನತ ಕ್ವಾಲಿಟಿ ಆದಂತ ಪ್ರೈಸ್ ಅನ್ನ ಇಟ್ಕೊಂಡು ಏನಪ್ಪ ಅಂದ್ರೆ ಉನ್ನತ ಗುಣಮಟ್ಟದ ವಸ್ತುಗಳನ್ನ ಕೊಡ್ತಿದಾರಲ್ಲ ಅವ್ರಿಗೆ ಹೆಚ್ಚಿನ ಆರ್ಡರ್ ಅನ್ನ ಸಿಗ್ತಾ ಇದೆ ಜೊತೆಗೆ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಲೋ ವ್ಯಾಲ್ಯೂ ಎಡಿಷನ್ಸ್ ಇದಾರೆ ಅಥವಾ ಏನಪ್ಪ ಅಂದ್ರೆ ಲೋ ವಾಲ್ಯೂಮ್ ಆರ್ಡರ್ಸ್ ಅನ್ನ ತೆಗೆದುಕೊಳ್ತಾರಲ್ಲ ಅವರು ಕೂಡ ಏನಪ್ಪ ಅಂದ್ರೆ ಈ ಹೈ ಕ್ವಾಲಿಟಿ ಅಥವಾ ಹೈ ಪ್ರೈಸ್ ಕಾಂಪಿಟೇಟರ್ ವ್ಯಾಲ್ಯೂ ಅಡಿಷನ್ಸ್ ಏನಿದೆಯಲ್ಲ ಅದರಲ್ಲಿ ವ್ಯಾಲ್ಯೂ ಅಡಿಷನ್ಸ್ ನ ಮಾಡ್ತಾರೆ ಜೊತೆಗೆ ನೋಡ್ರಿ ನಿಮ್ಗೆ ಗೊತ್ತು ಅಲ್ಟರ್ನೇಟಿವ್ ಚೈನಾ ಏನಾದ್ರೂ ಇದ್ರೆ ಅದೇನಪ್ಪ ಅಂದ್ರೆ ಭಾರತನೇ ಆಗ್ಬೇಕು ಯಾಕಂದ್ರೆ ಚೈನಾ ಬಿಟ್ಟು ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂದ್ರೆ ಇಷ್ಟು ಅಮೌಂಟ್ ಅಲ್ಲಿ ಅಥವಾ ಇಷ್ಟ ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನ್ ಮಾಡಕ್ ಕೆಪಾಸಿಟಿ ಇರೋದು ಭಾರತಕ್ಕೆ ಮಾತ್ರ ಜೊತೆಗೆ ಏನಪ್ಪ ಅಂದ್ರೆ ನಿಮಗೆ ಅಷ್ಟೇ ಕಮ್ಮಿ ರೇಟ್ ಅಲ್ಲಿ ಏನಪ್ಪ ಅಂದ್ರೆ ಲೇಬರ್ ಫೆಸಿಲಿಟಿ ಸಿಗಬೇಕಂದ್ರೆ ಅದು ಭಾರತದಲ್ಲೇ ಸಿಗುತ್ತೆ ಅದಕ್ಕೋಸ್ಕರ ನೋಡ್ರಿ ಎಂ ಎಸ್ ಎಂಇ ಸೆಕ್ಟರ್ ಅವ್ರ ಏನ್ ಅಂದ್ರೆ ಈಗ ಒಂದು ಇಂಟಿಗ್ರೇಟೆಡ್ ಆದಂತ ಸಿಸ್ಟಮ್ ಬೇಕು ಕೇವಲ ಏನಪ್ಪ ಅಂದ್ರೆ ಒಂದ್ ಕಡೆ ನಾವು ಈಗ ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ನೊಂದ್ ಕಡೆ ತಗೊಂಡೋಗಿ ಅದನ್ನ ಸಿದ್ಧ ಉಡುಪು ಮಾಡೋಕ್ಕಾಗಲ್ಲ ಬದಲಾಗಿ ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಇದ್ರೆ ಈ ತರದ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಏನಿದೆ ಅಂದ್ರೆ ಈಗ ನೋಡ್ರಿ ಚೈನಾದಲ್ಲಿ ಏನಾಗತ್ತಪ್ಪ ಅಂದ್ರೆ ನಮ್ಮ ಗಾರ್ಮೆಂಟ್ ಅನ್ನ ಚೈನಾ ಗಾರ್ಮೆಂಟ್ ಕಂಪ್ಯಾರಿಸನ್ ಮಾಡಿದ್ರೆ ಈ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಚೈನೀಸ್ ಗಾರ್ಮೆಂಟ್ ಅಂದ್ರೆ ಕಡಿಮೆ ರೇಟಿಗೆ ಸಿಗುತ್ತೆ ಅದೇ ನಾವು ನೋಡ್ರಿ ಇಂಟಿಗ್ರೇಟೆಡ್ ಪಾರ್ಕ್ ಮಾಡೋದ್ರಿಂದ ನಮ್ಮ ಗಾರ್ಮೆಂಟ್ಸ್ ಕೂಡ ಏನಾಗುತ್ತೆ ಅಂದ್ರೆ ಅಷ್ಟೇ ರೇಟಿಗೆ ಸಿಗುವಂತ ಫೆಸಿಲಿಟಿ ಬರುತ್ತೆ ಸೊ ನೋಡ್ರಿ ಕಡಿಮೆ ರೇಟಿಗೆ ಉತ್ತಮ ಗುಣಮಟ್ಟದ ಗಾರ್ಮೆಂಟ್ಸ್ ಅಥವಾ ಉಡುಪುಗಳಿದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಈ ತರನಂತ ಉತ್ತಮ ಗುಣಮಟ್ಟದ ಕಡಿಮೆ ರೇಟಿನ ಗಾರ್ಮೆಂಟ್ಸ್ ಅನ್ನೇ ಪರ್ಚೇಸ್ ಮಾಡ್ತಾರೆ ಇದರಿಂದ ನಮ್ಮ ಎಕ್ಸ್ಪೋರ್ಟ್ ಇಂಡಸ್ಟ್ರಿಗೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದರೆ ಜೊತೆಗೆ ಎಂಎಸ್ ಎಂಇ ಸೆಕ್ಟರ್ ಕೂಡ ಏನ್ ಹೇಳ್ತೇನೆ ಅಂದ್ರೆ ಈ ತರನಾಗ ಏನಪ್ಪ ಅಂದ್ರೆ ಇಂಟಿಗ್ರೇಟೆಡ್ ಆದಂತ ಸಿಸ್ಟಮ್ ಇರಬೇಕು ಅವಾಗ ಮಾತ್ರ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನೂ ಕೂಡ ಜಾಸ್ತಿ ಆಗಿ ಅಂದ್ರೆ ಉತ್ಪಾದನೆ ಕೂಡ ಜಾಸ್ತಿ ಆಗಿ ರಫ್ತು ಜಾಸ್ತಿ ಆಗಕ್ಕೆ ಅನುಕೂಲ ಆಗುತ್ತೆ ಹಾಗಾದ್ರೆ ಈ ಒಂದು ಇಂಡಸ್ಟ್ರಿಯಿಂದ ನಾವೇನಪ್ಪ ಅಂದ್ರೆ ಈ ಒಂದು ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಬೂಸ್ಟ್ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂದ್ರೆ ನೋಡ್ರಿ ಎಕ್ಸ್ಪೋರ್ಟ್ ಜಾಸ್ತಿ ಆಗೋದನ್ನ ನಾವಿಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದಂದ್ರೆ ನೋಡ್ರಿ ಕಳೆದ ಕೆಲವು ವರ್ಷಗಳಿಂದ ಅಂದ್ರೆ ಕಳೆದ ಕೆಲವು ವರ್ಷಗಳಿಂದ ಏನಪ್ಪ ಅಂದ್ರೆ ನಮ್ಮ ಇಂಡಿಯನ್ ಟೆಕ್ಸ್ಟೈಲ್ ಮತ್ತೆ ಕ್ಲಾತಿಂಗ್ ಎಕ್ಸ್ಪೋರ್ಟ್ಸ್ ಏನಿಲ್ಲ ನಲವತ್ತು ಬಿಲಿಯನ್ ಮಾರ್ಕಿಂಗ್ ಮಾತ್ರ ನಿಂತಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಕಳೆದ ವರ್ಷ ಮಾತ್ರ ನೋಡ್ರಿ ಅದು ನಲ್ವತ್ನಾಲ್ಕು ಬಿಲಿಯನ್ ಡಾಲರ್ ಗೆ ಜಂಪ್ ಆಗಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಈ ಒಂದು ಯೋಜನೆ ಮೂಲಕ ಅದನ್ನೇನಪ್ಪ ಅಂದ್ರೆ ನೂರು ಬಿಲಿಯನ್ ಎಕ್ಸ್ಪೋರ್ಟ್ ಗೆ ತೆಗೆದುಕೊಂಡು ಹೋಗುದು ನಲ್ವನ್ನೇನ್ ಮಾಡದಪ್ಪ ಅಂದ್ರೆ ಹಂಡ್ರೆಡ್ ಬಿಲಿಯನ್ ಡಾಲರ್ ತೆಗೆದುಕೊಂಡು ಹೋಗೋದು ಜೊತೆಗೆ ಏನಪ್ಪ ಅಂದ್ರೆ ಎರಡ್ ಸಾವಿರದ ಮೂವತ್ತಿಗೆ ಇಂಡಸ್ಟ್ರಿ ಏನು ಏನ್ ಮಾಡೋದಂದ್ರೆ ಎರಡು ನೂರ ಐವತ್ತು ಬಿಲಿಯನ್ ಡಾಲರ್ ವರೆಗೂ ಏನಪ್ಪ ಅಂದ್ರೆ ಎಕ್ಸ್ಪಾಂಡ್ ಅನ್ನ ನೋಡ್ರಿ ಪಿ ಎಂ ಮಿತ್ರ ಯೋಜನೆ ಏನಿದೆ ಅಥವಾ ಈ ಪಾರ್ಕ್ ಗಳೇನಿರುತ್ತಲ್ಲ ಈ ತರನಾಗಿ ಗೆ ರಫ್ತಿಗೆ ಹೆಚ್ಚಿನ ಅವಕಾಶವನ್ನ ಕೊಡುತ್ತೆ ಅಂತ ಹೇಳ್ತಿದಾರೆ ನಮ್ಮ ದೇಶದಲ್ಲಿ ನೋಡ್ರಿ ಏನ್ ಈ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಬರುತ್ತಲ್ಲ ಇದರಲ್ಲಿ ಅರವತ್ತೈದು ಪರ್ಸೆಂಟ್ ಪ್ರಾಡಕ್ಟ್ಸ್ ಏನಿರುತ್ತೆ ಅಂದ್ರೆ ಕಾಟನ್ ಬೇಸ್ಡ್ ಅಂದ್ರೆ ಹತ್ಯೆ ಒಂದು ಯೂಸ್ ಮಾಡ್ಕೊಂಡು ನಾವ್ ಏನಪ್ಪ ಅಂದ್ರೆ ಸಿದ್ಧ ಉಡುಪನ್ನ ತಯಾರಿಸಿರ್ತೀವಿ ಅಂತ ಹೇಳ್ತಿದಾರೆ ಆಮೇಲೆ ನೋಡ್ರಿ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಮೇನ್ಲಿ ನಾವೇನ ಏನನ್ನ ಎಕ್ಸ್ಪೋರ್ಟ್ ಮಾಡ್ತೀವಪ್ಪ ಅಂದ್ರೆ ಐರನ್ ಎಕ್ಸ್ಪೋರ್ಟ್ ಮಾಡ್ತೀವಿ ಬೆಡ್ಶೀಟ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಮತ್ತೆ ಟಬಲ್ಸ್ ಮತ್ತೆ ಟಿ ಶರ್ಟ್ಸ್ ಮತ್ತೆ ಡೆನಿಮ್ ಫ್ಯಾಬ್ರಿಕ್ ಅನ್ನ ನಾವ್ ಏನ ಮಾಡ್ತೀವಿ ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತೀವಿ ಸೊ ನಗೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಎಕ್ಸ್ಪಾಂಡ್ ಅನ್ನ ಮಾಡ್ಬೇಕು ಯಾವ ತರಂಗಂದ್ರೆ ಈ ಫ್ಯಾಬ್ರಿಕ್ ಪ್ರಾಡಕ್ಟ್ ಏನಿದೆ ಫೈಬರ್ ಮತ್ತೆ ಪ್ರಾಡಕ್ಟ್ ಏನಿದೆಯಲ್ಲ ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ಎಸ್ಪೆಷಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಶೇರ್ ಏನಕ್ಕೆ ನಮ್ದು ಐದು ಪರ್ಸೆಂಟ್ ಇದೆಯಲ್ಲ ಇದಕ್ಕಿಂತ ಈಗ ನಾವು ಜಾಸ್ತಿ ಮಾಡುವಂತ ಒಂದು ಗುರಿಯನ್ನ ಹಾಕೋಬೇಕು ಎಸ್ಪೆಷಲಿ ಯಾವ್ದನ್ನ ನಾವು ಜಾಸ್ತಿ ಮಾಡ್ಬೇಕಪ್ಪ ಅಂದ್ರೆ ಫೈಬರ್ ಮತ್ತೆ ಪ್ರಾಡಕ್ಟ್ ಲೈನ್ ಏನಿದೆಯಲ್ಲ ಅದನ್ನ ಜಾಸ್ತಿ ಮಾಡ್ಬೇಕಂತೇಳಿ ಹೇಳ್ತಿದ್ದಾರೆ ಈಗ ನೋಡ್ರಿ ನಾವು ಈ ಇಂಡಸ್ಟ್ರಿ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡ್ಬೇಕಾದ್ರೆ ಎಸ್ಪೆಷಲಿ ರಫ್ತನ ಜಾಸ್ತಿ ಮಾಡೋದ್ರ ಜೊತೆಗೆ ಈ ಸ್ಥಳೀಯವಾಗಿನೂ ಕೂಡ ಸೇಲ್ಸ್ ಅನ್ನ ಜಾಸ್ತಿ ಮಾಡ್ಬೇಕಾದ್ರೆ ಈ ಇಂಡಸ್ಟ್ರೀಸ್ ಏನಾಗಬೇಕಂದ್ರೆ ಪ್ರೈಸ್ ಕಾಂಪಿಟೇಟಿವ್ ನೆಕ್ಸ್ಟ್ ಆಗಿರ್ಬೇಕಂದ್ರೆ ನಿಮ್ಮ ಬೆಲೆ ಏನಿರುತ್ತಲ್ಲ ಅದು ಸ್ಪರ್ಧಾತ್ಮಕತೆಯಲ್ಲಿ ಇರಬೇಕು ಜಾಸ್ತಿ ಆಗಿರಬಾರ್ದು ಕಡಿಮೆ ಆಗಿರಬಾರ್ದು ಜೊತೆಗೆ ಏನಪ್ಪ ಅಂದ್ರೆ ಅದು ರಾ ಮೆಟೀರಿಯಲ್ ಸ್ಟೇಜ್ ಇಂದ ಫೈನಲ್ ಪ್ರಾಡಕ್ಟ್ವರೆಗೂ ಅಂದ್ರೆ ಈಗ ನೋಡ್ರಿ ಕಚ್ಚಾ ವಸ್ತುಗಳಿಂದ ಸಿದ್ಧ ಉಡುಪು ಏನಪ್ಪ ಅಂದ್ರೆ ನಿಮ್ಮ ಬೆಲೆ ಏನಾಗಿರ್ಬೇಕಂದ್ರೆ ಸ್ಪರ್ಧಾತ್ಮಕತೆ ಹೊಡ್ ಈಗ ನೋಡ್ರಿ ರಾ ಮೆಟೀರಿಯಲ್ ಬೆಲೆ ಜಾಸ್ತಿ ಆತಂದ್ರೆ ಸಿದ್ಧ ಉಡುಪುಗಳಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಕಚ್ಚಾ ವಸ್ತುಗಳಿಂದ ಸಿದ್ಧ ಉಡುಪುಗಳವರೆಗೂ ಏನಪ್ಪ ಅಂದ್ರೆ ಬೆಲೆ ಒಂದೇ ರೀತಿಯಲ್ಲಿ ಇರಬೇಕು ಮತ್ತೆ ಆ ಸಸ್ಟೇನೇಬಿಲಿಟಿ ಏನಿದೆ ಸುಸ್ಥಿರತೆಯನ್ನು ನೀವು ಮೈಂಟೈನ್ ಮಾಡಬೇಕು ಎಸ್ಪೆಷಲಿ ಏನಪ್ಪ ಅಂದ್ರೆ ಕೇವಲ ಸ್ಥಳೀಯ ಮಾರುಕಟ್ಟೆಯಲ್ಲಿ ನೀವು ಈ ಒಂದು ಸುಸ್ಥಿರತೆನ ಮೇಂಟೈನ್ ಮಾಡೋದಲ್ಲ ಬದಲಾಗಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಸುಸ್ಥಿರತೆ ನೀವು ಮೇಂಟೈನ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ರಾಜ್ಯ ಸರ್ಕಾರದವರು ಮತ್ತೆ ಎಂಎಸ್ ಎಂಇ ಸೆಕ್ಟರ್ ಏನಪ್ಪ ಅಂದ್ರೆ ಈ ಪಿ ಎಂ ಮಿತ್ರ ಪಾರ್ಕ್ ಮೇಲೆ ಏನಪ್ಪ ಅಂದ್ರೆ ಹೆಚ್ಚಿನ ಭರವಸೆನ ಇಡಬೇಕು ಸೊ ನೋಡ್ರಿ ಈ ಒಂದು ಪಾರ್ಕ್ ಗಳು ಇವು ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ನ ಕೊಡ್ತಾರೆ ಅಂದ್ರೆ ಕಡಿಮೆ ಹಣದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಪರಿಹಾರಗಳನ್ನ ಕೊಡ್ತಾ ಹೋಗ್ತವೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಮತ್ತೆ ಅದರ್ ಇಶ್ಯೂಸ್ ಅಂದ್ರೆ ಈಗ ನೋಡ್ರಿ ವ್ಯಾಲ್ಯೂ ಅಡಿಷನ್ಸ್ ಅಲ್ಲಿ ಅಥವಾ ಸಪ್ಲೈ ಚೈನ್ ಅಲ್ಲಿ ನೋಡ್ರಿ ಕೆಲವೊಂದಿಷ್ಟು ನಿಮಗೆ ಡಿಫಿಕಲ್ಟೀಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಸಪ್ಲೈ ಚೈನ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ತೆಗಿತಿದ್ರೆ ಕೆಲವೊಂದಿಷ್ಟು ರಾ ಮಟೀರಿಯಲ್ ಸಪ್ಲೈ ಆಗಲಿಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಷ್ಟಕರವಾಗುತ್ತೆ ಆ ಉಡುಪಣ ನೀವು ತಯಾರು ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ವ್ಯಾಲ್ಯೂ ಚೈನ್ಸ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪಿ ಎಂ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ ಅಥವಾ ಪಿ ಎಂ ಮಿತ್ರ ಏನು ಏನ್ ಅಂದ್ರೆ ಈ ರಾ ಮಟೀರಿಯಲ್ ಸಪ್ಲೈ ಕಂಟಿನ್ಯೂಸ್ ಇರೋದ್ರಿಂದ ಈ ಒಂದು ಸಮಸ್ಯೆ ಒಡ್ಡೋದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಭಾರತ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇರೆ ದೇಶಗಳಿಂದ ಒಂದು ಕ್ಯೂ ಅನ್ನ ತೆಗೆದುಕೊಳ್ಬೇಕು ಅಂದ್ರೆ ಬೇರೆ ದೇಶಗಳಿಂದ ಏನಪ್ಪ ಅಂದ್ರೆ ಇನ್ಸ್ಪಿರೇಷನ್ ತೆಗೆದುಕೊಳ್ಬೇಕು ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಟರ್ಕಿ ಅಥವಾ ಟುರ್ಕಿ ಅಂತ ನಾವೇನು ಕರಿತೀವಲ್ಲ ಈ ದೇಶದಿಂದ ನಾವೇನಪ್ಪ ಅಂದ್ರೆ ಇನ್ಸ್ಪಿರೇಷನ್ ತೆಗೆದುಕೊಳ್ಬೇಕು ಎಸ್ಪೆಷಲಿ ಏನಪ್ಪ ಅಂದ್ರೆ ಅವರ ದೇಶದಲ್ಲಿ ತಯಾರಾದಂತ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಪಾರ್ಕ್ ಏನಿದಾವಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಯಾವ ತರನಾಗಿ ಪಿ ಎಂ ಮಿತ್ರ ಯೋಜನೆ ಮಾಡಿದ್ವಲ್ಲ ಅದೇ ತರನಾಗಿ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಪಾರ್ಕ್ ಇಂದ ಬರುವಂತ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಹೈಲಿ ಎಫಿಷಿಯೆಂಟ್ ಆಗಿದೆ ಅಂದ್ರೆ ಹೆಚ್ಚಿನ ಸಾಮರ್ಥ್ಯವನ್ನ ಹೊಂದಿದೆ ಅಂತೇಳಿ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದವ್ರು ಏನ್ ಮಾಡಬೇಕಪ್ಪ ಅಂದ್ರೆ ಎಂ ಎಸ್ ಎಂಇ ಸೆಕ್ಟರ್ ಗೆ ಏನ್ ಮಾಡ್ಬೇಕಂದ್ರೆ ಹೆಚ್ಚಿನ ಹೂಡಿಕೆನ ಈ ಪಿ ಎಂ ಪಾರ್ಕ್ ಅಲ್ಲಿ ಮಿತ್ರಾ ಪಾರ್ಕ್ ಅಲ್ಲಿ ಮಾಡಕ್ಕೆ ಏನಪ್ಪ ಅಂದ್ರೆ ಅವಕಾಶವನ್ನ ಮಾಡಬೇಕು ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಎಂ ಎಸ್ ಇ ಸೆಕ್ಟರ್ಸ್ ಏನಪ್ಪ ಅಂದ್ರೆ ಹೂಡಿಕೆ ಮಾಡಕ್ಕೆ ಹೆಚ್ಚಿನ ಆದ್ಯತೆಯನ್ನ ತೋರಿಸುತ್ತೆ ಅಥವಾ ಅವಶ್ಯಕತೆಯನ್ನ ತೋರಿಸುತ್ತೆ ಅವ್ರಿಗೆ ಏನಪ್ಪ ಅಂದ್ರೆ ರಿಸೋರ್ಸ್ ಏನಿದೆಯಲ್ಲ ಅಂದ್ರೆ ಈಗ ನೋಡ್ರಿ ಕಚ್ಚಾ ವಸ್ತುಗಳ ಒಂದು ಈ ಸಂಪನ್ಮೂಲಗಳ ಕೊರತೆ ಏನಿದೆ ಅಲ್ಲ ಈ ಸಂಪನ್ಮೂಲಗಳ ಕೊರತೆಯನ್ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ನೀಗಿಸ್ಬಿಟ್ರೆ ಅವ್ರ ಮಾಡ್ತಾರಪ್ಪ ಅಂದ್ರೆ ಹೂಡಿಕೆ ಮಾಡಕ್ಕೆ ಹೆಚ್ಚಿನ ಆದ್ಯತೆಯನ್ನ ತೋರಿಸ್ತಾರೆ ಹಾಗಾಗಿ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ಬೇಕಂದ್ರೆ ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ಸ್ ಏನಿದೆ ಆ ಇನ್ಸೆಂಟಿವ್ ಸ್ಕೀಮ್ಸ್ ಅನ್ನು ಕೂಡ ತರಬೇಕು ಅದನ್ನ ಮಿತ್ರ ಯೋಜನೆ ಜೊತೆಗೆ ಏನಪ್ಪ ಅಂದ್ರೆ ಕೊಲಾಬರೇಟ್ ಮಾಡಬೇಕು ಮತ್ತೆ ಸಹಕಾರವನ್ನ ಮಾಡಬೇಕು ಜೊತೆಗೆ ನೋಡ್ರಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚೆಚ್ಚು ಏನ್ ಮಾಡ್ಬೇಕಂದ್ರೆ ಎಂಎಸ್ ಎಂಇ ಸೆಕ್ಟರ್ ಅವರಿಗೆ ಈ ಪಿ ಎಂ ಮಿತ್ರ ಪಾರ್ಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಆದ್ಯತೆಯನ್ನ ಕೊಡಬೇಕಂತ ಹೇಳ್ತಿದ್ರೆ ಅವಾಗ ಮಾತ್ರ ನೋಡ್ರಿ ನಮ್ಗೆ ಏನೀಗ ಜಾಗತಿಕವಾಗಿ ಎಕ್ಸ್ಪೋರ್ಟ್ ಆಗಕ್ಕೆ ಅವಕಾಶ ಇದೆ ಅಂದ್ರೆ ಎಲ್ಲಾ ದೇಶಗಳು ಏನಪ್ಪ ಅಂದ್ರೆ ಅಲ್ಟರ್ನೇಟಿವ್ ಟು ಚೈನಾ ನೋಡ್ತಾ ಇದೆ ಅಂದ್ರೆ ಚೈನಾ ಬಿಟ್ಟು ನಾವು ಬೇರೆ ಯಾವ ದೇಶದಿಂದ ಏನಾದರೂ ವಸ್ತುಗಳನ್ನ ಪರ್ಚೇಸ್ ಮಾಡ್ತಿದ್ರೆ ನೋಡ್ತಾ ಇದ್ರೆ ಆ ಒಂದು ಸ್ಥಾನವನ್ನ ಏನಪ್ಪಾ ಅಂದ್ರೆ ಭಾರತ ತುಂಬುದು ಈಗ ಚೈನಾ ಬಿಟ್ಟು ಬೇರೆ ಯಾವ್ದಾದ್ರು ದೇಶ ಏನಂದ್ರೆ ಜಾಗತಿಕ ಮಟ್ಟದಲ್ಲಿ ಈ ತರನಾಗಿ ಸಪ್ಲೈಯರ್ ಆಗದಿದ್ರೆ ಆ ಅವಕಾಶ ಏನಂದ್ರೆ ಭಾರತಕ್ಕಿದೆ ಈ ಒಂದು ಅವಕಾಶವನ್ನ ನಾವು ಕಳೆದ್ಕೊಳ್ಳದೆ ಏನ್ ಮಾಡಬೇಕಪ್ಪ ಅಂದ್ರೆ ಅದನ್ನ ಫುಲ್ಫಿಲ್ಮೆಂಟ್ ಮಾಡಬೇಕಂತ ಇಲ್ಲಿ ಹೇಳ್ತಿದ್ದಾರೆ ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದು ಇಷ್ಟ ಆರ್ಟಿಕಲ್ಸ್ ಮತ್ತು ಎಡಿಟೋರಿಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು